ಹೋಗ್ಕೊಂತಾರೆ 12 ಕಿಲೋಮೀಟರ್ನಿಂದ. ಹುಂಜದು 2 ವರ್ಷ ದೊಡ್ಡದು. ಬಾಬು ಅಯ್ಯೋ, ಸಿಗಾಕೊಂಬಿಟ್ಟಿದೆ ಕುರಿ. ಏನಾಯ್ತದ, ಸಿಕ್ಕೊಂಡೈತನ? ಯಾವ್ರಿಂದ ಬಂದ್ರೆ? ಸಂತಿಗಟ್ರಣ ಹೇಳಿದ್ದದ. ಕಾಯಿಲೆ 8 ವರೆಗೆ ಕೊಡ್ತೀಯಾ? ಏ ಮಳೆಗಾಲದ ವ್ಯಾಪಾರ ಕೊಡ್ರು, ಸುಮ್ಮನೆ ಏರ್ ಸುಗದ ವ್ಯಾಪಾರ ಬೇಡ. ವಿನೋದ್, ಏನಿ ಸಂತೆ ವಿಷಯ? ಸರ್, ಇದು ಏಷ್ಯಾದಲ್ಲಿ ಅತ್ಯಂತ ದೊಡ್ಡ ಕುರಿ ಸಂತೆ ಅಂತಂದು ಹೆಸರುವಾಸಿಯಾಗಿದೆ ಸರ್. ಸುಮಾರು 60 ವರ್ಷಗಳ ಇತಿಹಾಸ ಇರುವಂಥ ಸಂತೆ ಸರ್ ಇದು. ಈ ಸಂತೆಯಲ್ಲಿ ಇನ್ನೊಂದು ವಿಶೇಷ ಏನಂತಂದ್ರೆ ಸರ್, ನಮ್ಮ ಕೊಪ್ಪಳ ಭಾಗದ ಕೆಂಗುರಿ, ತೆಂಗುಂಟೆ ಕುರಿ, ಕೆಂಗುರಿ ಅಂತಂದು ಜವಾರಿ ಕುರಿ ಅಂತ ಕರೆಸ್ಕೊಳ್ಳೋ ಕುರಿ ಸಂತೆ ಸರ್ ಇದು. ಕೆಂಪು ಕುರಿ? ಕೆಂಪು ಕುರಿ. ಆದರೆ ಇಲ್ಲಿ ಎಲ್ಲ ಥರದ ಎಲ್ಲ ಭಾಗದ ಕುರಿಗಳನ್ನು ಇಲ್ಲಿ ಬರ್ತಾ ಇದ್ದಾವೆ ಸರ್. ಅಂದರೆ ಅಮೀನ್ಗಢದ ಬಿಳಿ ಕುರಿಗಳು, ಆಮೇಲೆ ಬಿಜಾಪುರದ ಕರಿ ಕುರಿಗಳು, ಬಳ್ಳಾರಿ ತಳಿ, ಆಮೇಲೆ ಈ ಕಡೆ ನಿಮಗೆ ಇದು ಯಾವುದೋ ಹಾವೇರಿ ತಳಿನೂ ಬರುತ್ತೆ ಸರ್. ಇಲ್ಲಿಂದ ಸುಮಾರು 7-8 ರಾಜ್ಯಗಳಿಗೆ ಎಕ್ಸ್ಪೋರ್ಟ್ ಆಗುತ್ತೆ ಸರ್ ಕುರಿ. 8 ರಾಜ್ಯಗಳ ವ್ಯಾಪಾರ ಆಗುತ್ತೆ? ವ್ಯಾಪಾರ ಆಗುತ್ತೆ ಸರ್. ಇಲ್ಲಿ ಪ್ರತಿ ವಾರ ಕಡಿಮೆ ಅಂತಂದ್ರು 10-15 ಕೋಟಿ ರೂಪಾಯಿ ಇಲ್ಲಿ ವಹಿವಾಟು ನಡೆದಿರುತ್ತೆ ಸರ್. ಪ್ರತಿ ವಾರ ಒಂದು 15 ಕೋಟಿ ವ್ಯಾಪಾರ? ಹೌದು ಸರ್. ವಾವ್, ಅಷ್ಟು ಇತಿಹಾಸ ಉಳ್ಳಂಥ ವ್ಯಾಪಾರ ಕುರಿ ಸಂತೆ ಸರ್ ಇದು. ಮೊದಲು ಇದು ಸ್ವಲ್ಪ ಇನ್ನೂ ಜೋರಾಗಿತ್ತು, ಸ್ವಲ್ಪ ಏನೋ ಗಲಾಟೆಗಳಾಗಿ ಸ್ವಲ್ಪ ಡೌನ್ ಆದಂಗ ಅನಿಸ್ತು. ಬಟ್ ಮತ್ತೆ ತನ್ನ ಕಳೆ ಗುಂದಿಲ್ಲ ಸರ್ ಇದು, ಮತ್ತೆ ಆ ಮರುಜೀವ ಪಡ್ಕೊಂಡು ಈಗ ಇಲ್ಲಿ ನೀವು ನೋಡ್ತಿರ್ಬೋದು ಸರ್, ಕಂಪ್ಲೀಟ್ ಆಗಿ ಅಲ್ಲೆಲ್ಲ ಇರೋದೆಲ್ಲ ಕುರಿಗಳು ಸರ್. ಪೂರ್ತಿ ಹೈವೇವರೆಗೂ ಕುರಿಗಳು ಸರ್. 2 ಕಿಲೋಮೀಟರ್ ಉದ್ದಕ್ಕೂ ನೀವು ನೋಡಿದ್ರೆ ಕುರಿಗಳ ಸಂತೆ ಸರ್. ಈ ಕಡೆ ಒಂದು 2 ಕಿಲೋಮೀಟರ್, ಈ ಕಡೆಯಿಂದ 2 ಕಿಲೋಮೀಟರ್, ಒಂದು 4 ಕಿಲೋಮೀಟರ್ ರೇಡಿಯಸ್ ಅಲ್ಲಿ ನಡೆಯೋ ಸಂತೆ ಇದು ಪೂರ್ತಿ ಸ್ನೇಹಿತರೆ. ಇದು ಕಂಪ್ಲೀಟ್ ಸರ್. ನಿಮಗೆ ಬೆಂಗಳೂರು, ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ, ಚಿಕ್ಕಮಗಳೂರು ಯಾವ ಭಾಗದ ಕುರಿಗಾಯಿಗಳಿದಾರಲ್ಲ ಅಲ್ಲೆಲ್ಲ ಭಾಗದ ಕುರಿಗಾಯಿಗಳು, ಎಲ್ಲ ಕುರಿಗಾಯಿಗಳು ಇವತ್ತು ಇಲ್ಲಿ ಕೂಡಿರ್ತಾರೆ ಸರ್. ಅವರೆಲ್ಲ ವಾರಕ್ಕೊಂದ್ಸರಿ ಪ್ರತಿಯೊಬ್ಬರು ಸೇರ್ತಾರೆ ಸರ್ ಇಲ್ಲಿ. ಆಮೇಲೆ ನಿಮಗೆ ಈ ಕುರಿ ಸಂತೆಯಲ್ಲಿ ವಿಶೇಷತೆಗಳು ಏನಂತಂದ್ರೆ ಸರ್, ಕುರಿ ಸಂತೆಯಲ್ಲಿ ಪ್ರತಿ ಒಂದು ಕುರಿಗೆ ಬೇಕಾದಂಥ ಜಾನುವಾರುಗಳಿಗೆ ಬೇಕಾದಂಥ ಔಷಧಿ, ಅದಕ್ಕೆ ಕಳ್ಳ ಕಟ್ಟ ಹಗ್ಗ, ಗಿಂಚಿ, ಎಲ್ಲ ಪ್ರತಿ ಒಂದು ಐಟಮ್ ಕೂಡ ನಿಮ್ಗೆ ಆ ಭಾಗದಲ್ಲಿ ಹೋದ್ರೆ ಸಿಗುತ್ತೆ ಸರ್. ಆ ಕಡೆ ಹೋದ್ರೆ ಅಂಗಡಿಗಳು, ಆ ಕಡೆ ಎಲ್ಲ ಅಂಗಡಿಗಳಿದಾವೆ ಸರ್. ಅಲ್ಲಿ ಅಲ್ಲೆಲ್ಲ ಅಂಗಡಿಗಳಿದಾವೆ. ಅಲ್ಲಿ ನಿಮಗೆ ಜಾನುವಾರಿಗೆ ಬೇಕಾದಂಥ ಪ್ರತಿ ಒಂದು ಐಟಮು ಸಿಗ್ತಾವೆ ಸರ್. ಆಮೇಲೆ ನೀವು ಆ ಎಂಟ್ರೆನ್ಸ್ ಬಂದರೆ ಅಲ್ಲೆಲ್ಲ ಜವಾರಿ ಕೋಳಿಗಳು, ಹುಂಜ, ಆಮೇಲೆ ಟರ್ಕಿ ಕೋಳಿ, ಆ ಥರದ ಪಕ್ಷಿ ಸಂಕುಲಕ್ಕೆ ಸೇರಿದಂಥ ಜಾನುವಾರುಗಳನ್ನು ಕೂಡ ಆ ಕಡೆ ಮಾರ್ತಾರೆ ಸರ್. ಸುಮಾರು 60 ವರ್ಷಗಳಿಂದ ಇದು ನಡ್ಕೊಂಡ್ ಬಂದಿದೆ ಸರ್ ಈಗ. ವೆರಿ ನೈಸ್, ವೆರಿ ನೈಸ್ ಸರ್. ನಮಸ್ತೆ ಸರ್. ನಮಸ್ತೆ ಸರ್. ಏನು ನಿಮ್ಮ ಹೆಸರು? ಲೊಕೇಶನ್ ಸರ್. ಯಾವೂರು? ಕಾಮನೂರು ಸರ್. ಯಾವ್ರೇನು ಸರ್, ಸಣ್ಣ ಯುದ್ಧ ಹಾಕ್ಕೊಂತೀವಿ ಸರ್. ಸಣ್ಣ ಯುದ್ಧ ತೊಗೊಂತೀವಿ ಸರ್, ಖರೀದಿ ಮಾಡ್ಕೊಂತ ಸರ್. ಒಳ್ಳೆ 3 ತಿಂಗಳು ಮೆಸ ಸರ್, ಅದನ್ನ ಒಳ್ಳೆ ಅದ ರೊಕ್ಕನ ಡಬಲ್ ಮಾಡ್ಕೋಬೇಕಂತ ಮಾಡಿದ್ ಸರ್. 3 ತಿಂಗಳು ಡಬಲ್ ಆಗುತ್ತೆ? ಹಾಂ ಸರ್. 3 ತಿಂಗಳಿಗೆ ಮೇಯಿಸ್ಬೇಕು ಸರ್. ಮತ್ತೆ ಫುಡ್ ಹಾಕ್ತೀವಿ ಸರ್, ಅದ ತಕ್ಕಂತೆ ಅವು ಬೆಳೀತೀವಿ ಸರ್. ಬೆಳೆದ ಮೇಲೆ ಮಾರ್ಕೆಟಿಗೆ ಬಿಡ್ತೇವೆ ಸರ್, ಅವಾಗ ನಮ್ಗೆ ಲಾಭ ಆಗುತ್ತೆ ಸರ್. ಅಂತ ಸರ್, ಹಂಗಾಗಿ ಮಾಡೋದು ಸರ್. ಅದನ್ನ ಎತ್ತರ ಇದ್ಮೇಲೆ ದೊಡ್ಡದಾದ ಮೇಲೆ ಅವ್ಳು ಕರ್ಕೊಂಬಂದು ಅವ್ರು ಮಾರ್ಕೊಂಡು ಹೋಗ್ತಾರೆ ಸರ್. ಹಾಂ ಸರ್. ಕಾಲೇಜ್ ಹೋಗ್ತೀವಿ ಸರ್. ಕಾಲೇಜ್ ಹೋಗ್ತೀರಾ? ಹಾಂ ಸರ್. ಏನು ಹೋಗ್ತೀರಿ? ಸೆಕೆಂಡ್ ಫೀಸ್ ಸರ್. ಅಯ್ಯೋ, ಬೆಂಗಳೂರು ಹೋಗಲ್ಲ ಸರ್. ಮತ್ತೆ ಇಲ್ಲಿ ಊರಾಗ ಹೋಗಿ ಸರ್. ಅಪ್ಪು ಬಾಸ್. ಹಾಂ ಸರ್. ಸ್ನೇಹಿತರೆ, ಒಂದು ಐಡಿಯಾ ಇದೆ, ಕುರಿ ಸಾಕಿ ಕುಬೇರರಾಗಿ ಅಂತ ಹೇಳಿ ಒಂದು ಐಡಿಯಾ ಇದೆ. ಸರ್ಕಾರನೇ ಪ್ರಮೋಟ್ ಮಾಡೋಂಥ ಒಂದು ಸ್ಕೀಮ್ ಅದು. ಅಂದರೆ ಕುರಿಗಳ ಒಂದು ಸಾಕಾಣಿಕೆ, ಕುರಿಗಳ ಮಾರಾಟ ಇದೆಯಲ್ಲ, ಅಂದರೆ ಕುರಿಯ ಕೃಷಿ ಬಹಳ ಲಾಭದಾಯಕ ಅಂತ ಇಲಾಖೆಗಳು ಕೂಡ ಅದನ್ನು ಪ್ರಮೋಟ್ ಮಾಡ್ತಾ ಇದೆ. ಆದರೆ ಇಲಾಖೆಗಳು ಪ್ರಮೋಟ್ ಮಾಡೋಕ್ಕೆ ಮೊದಲೇ ನಮ್ಮ ದೇಶೀಯ ರೈತರು, ಕುರಿಗಾಹಿಗಳು ಆ ಒಂದು ದಾರಿಯನ್ನು ಕಂಡುಕೊಂಡಿದ್ದಾರೆ. ಸಾವಿರಾರು ಕುರಿಗಳನ್ನು ಸಾಕಿರುವಂಥ ದೊಡ್ಡ ದೊಡ್ಡ ಕುರಿಗಾಹಿಗಳು ರೈತರು ನಮ್ಮಲ್ಲಿದ್ದಾರೆ, ನಮ್ಮ ಕೊಪ್ಪಳ ಭಾಗದಲ್ಲೇ ಇದ್ದಾರೆ. ಕುರಿಗಳ ವ್ಯಾಪಾರ ಏನು ಅದೇ ಅಂತ ನಾವು ತಿಳ್ಕೊಳ್ಳೋಣ ಸ್ನೇಹಿತರೆ. ಸರ್, ನಮಗೆ ಈಗ ನಾನು ತುಂಬ ಜನರನ್ನ ಇನ್ವೈಟ್ ಮಾಡಿ ಅವ್ರ ಹತ್ರ ಹೋಗಿ ಮಾತಾಡಿದಾಗ ನನಗೆ ಗೊತ್ತಾಗಿದ್ದೆ ಸರ್, ಪ್ರತಿ ಕುರಿಗೂ ಅವನು 3 ತಿಂಗಳ ಸಾಕಿದ್ರು ಕೂಡ ಕೈಗೆ 4-5 ಸಾವಿರ ರೂಪಾಯಿ ಉಳಿಸ್ತಾನೆ ಸರ್. ಅತಿ ಕಡಿಮೆ ರೇಟ್ ಅಂತಂದರೆ ಮಿನಿಮಮ್ ಅಂತಂದ್ರೆ 3-4 ಸಾವಿರ ಉಳಿಸ್ತಾನೆ ಸರ್, ಬರೀ 3 ತಿಂಗಳಿಗೆ. ಒಂದು ಕುರಿಗೆ, ಒಂದು ಟಗರಿಗೆ, ಟಗರು ಸಾಕಾಣಿಕೆ ಮಾಡಿ, ಕುರಿ ಸಾಕಾಣಿಕೆ ಮಾಡಿದ್ರೆ ವರ್ಷದಲ್ಲಿ ಒಂದು ಸರಿ ಫಲ ತಗೊಂತಾನೆ ಸರ್ ಅವನು ರೈತ. ಸೊ ಈಗ ಏನು ಮಾಡ್ತಾ ಇದ್ದಾರೆ ಸರ್, ಜಾಸ್ತಿ ಜನ ಯುವಕರು ಟಗರು ಸಾಕಾಣಿಕೆ ಮಾಡ್ತಾ ಇದ್ದಾರೆ. ನೀವು ಗಮನಿಸ್ಬೋದು, ಈ ಕಡೆ ನಿಮ್ಮ ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ ಭಾಗದಲ್ಲಿ ಹೋದ್ನೆ ಅಂತಂದ್ರೆ ಹೈಟೆಕ್ ಕುರಿ ಶೆಡ್ ಸಾಕಾಣಿಕೆ ಮಾಡ್ತಾ ಇದ್ದಾರೆ. ಆ ಥರ ಸಾಕಾಣಿಕೆ ಮಾಡಿ 30 ಟಗರು, 40 ಟಗರು,
ಆ ತರ ಟಗರ್ಗಳನ್ನ ಇಲ್ಲಿಂದ ಬಂದು ಕೊಂಡ್ಕೊಂಡು ಹೋಗ್ತಾರೆ ಸರ್. ಇಲ್ಲಿಗೆ ಬರ್ತಾರೆ? ಇಲ್ಲಿಗೆ ಬರ್ತಾರೆ, ಇಲ್ಲಿಗೆ ಬಂದು ಕೊಂಡ್ಕೊಂಡು ಹೋಗ್ತಾರೆ. ಕೊಂಡ್ಕೊಂಡೋಗಿ ಅವನ ಸ್ವಲ್ಪ ಫ್ಯಾಟ್ನಿಂಗ್ ಅಂದ್ರೆ ಹಿಂಡಿ ಬೂಸ ಅದೆಲ್ಲ ಕೊಟ್ಟು ಚೆನ್ನಾಗಿ ಕೊಬ್ಬಿಸಿ ಈ ಬಕ್ರೀದು ಮೊಹರಂ ಟೈಮು ಆಮೇಲೆ ರಂಜಾನ್ ಟೈಮು ಅವಾಗ ಒಳ್ಳೆ ರೇಟ್ ಸಿಗುತ್ತೆ ಸರ್. ಆ ಹಬ್ಬಗಳು ಮುಂದೆ ಒಂದು ಮುಂಚೆ ಒಂದು 3 ತಿಂಗಳು ಇರೋಕ್ಕಿಂತ ಮುಂಚೆ ಬಂದು ಕೊಂಡ್ಕೊಂಡೋಗಿ ಅವ್ನ ಚೆನ್ನಾಗಿ ಕೊಬ್ಬಿಸಿ ಸೇಲ್ ಮಾಡ್ತಾರೆ ಸರ್. ನನಗೆ ಗೊತ್ತಿರೋಂಗೆ ಒಂದು 2-3 ಜನ ಹುಡುಗರು ಪ್ರತಿ ವರ್ಷ 4-5 ಲಕ್ಷ ರೂಪಾಯಿ ಲಾಭ ತೆಗಿತಾ ಇದ್ದಾರೆ ಸರ್. 4-5 ಲಕ್ಷ ರೂಪಾಯಿ ಟಗರ್ ಸಾಕಾಣಿಕೆ ಅಂದರೆ ಏನು ಪಾರ್ಟ್ ಟೈಮ್ ಜಾಬ್ ಅಂತೀವಲ್ಲ ಸರ್. ಪಾರ್ಟ್ ಟೈಮ್ ಬೆಳಗ್ಗೆ ಒಂದು ಸರಿ ತಿಂಡಿ, ಮಧ್ಯಾಹ್ನ ಒಂದು ಸರಿ ತಿಂಡಿ, ಸಂಜೆ ಒಂದು ಸ್ವಲ್ಪ ಕೇರ್ ಮಾಡ್ಕೊಂಡು ಬೇರೆ ಬೇರೆ ಕೆಲಸದ ಜೊತೆ ಕೃಷಿ ಜೊತೆಗೆ. ಈಗ ಕೃಷಿ ಮತ್ತು ಹೈನುಗಾರಿಕೆ ಆಮೇಲೆ ಈ ಥರ ಪಶುಸಂಗೋಪನೆ ಒಂದೇ ಮುಖದ ಒಂದೇ ನಾಣ್ಯದ 2 ಮುಖಗಳು ಅಂತೀವಿ ಸರ್ ನಾವು. ಕುರಿ ಯಾವ ಕುರಿ ಅಂದ್ರಲ್ಲ ಟೆಂಗುರಿ ಇದ್ರ ಹೆಸರು? ಹಾಂ, ಇದ್ರ ಹೆಸರು ಟೆಂಗುರಿ. ಟೆಂಗುರಿ ಅಂತ ಏನು ವಿಶೇಷ ಇದ್ರ? ಅದ್ರದ್ದೇನು ರೀ, ನಾವು ಕುರಿ ಅದವ ನಮ್ಮವು. ಎಷ್ಟದು? ಒಂದು 70 ಅದವು. 70 ಕುರಿ ಅದು. ಈಗ ಎಷ್ಟು ಮಾಡ್ತಾ ಇದ್ದೀರಾ? ಈಗ ಕುರಿ ನಾವ ಕಾಯಿದ್ರೆ ಇವನ್ನ ನಮ್ಮ ಅಣ್ಣನ ಮಗ ರೀತ ಇವನು ಮೇಸನ್ ಅಲ್ಲ ಕೈಯಾಗ 5000 ರೂಪಾಯಿ ತಗೊಂಡೋಗಿ ಮೇಸನ್ ರೀ ಈಗ ಮಾರಕ್ ಬಂದಿವಿ. ಒಳ್ಳೆ ಓಕೆ. ಹೆಂಗ್ ಮೇಯ್ತೀರಿ? ಈಗ 70 ಕುರಿ ಇದೆ ನಿಮ್ದು? ಹ್ಞೂ ರೀ. ಹೇಗೆ ಮೇಯ್ತೀರಿ, ಎಲ್ಲಿ ಮೇಯ್ತೀರಿ? ಈಗ ಮಳೆ ಆಗತ್ತಲ್ರಿ, ಇಂಥ ಬೀಳಾಗ ಪಳ್ಳಾಗ ಎಲ್ಲಾರ ಹೊಲ್ದಾಗ ಬೈಲಿ ಹಾಕವ್ರಿ ರೀ, ಮೆಕ್ಕೆಜೋಳ ಪಕ್ಕಿಜೋಳ ಮುರಿತಾರಲ್ರಿ ಅದ್ರಾಗ ಮೇಯ್ತಾರೆ. ಓಕೆ, ಇದೇ ಉದ್ಯೋಗ ನಿಮ್ದು? ಇಲ್ರಿ, ಇಲ್ಲಿ ಕಾಮ್ನೋರ್ ಅಂತ ಹೇಳಿದ್ವಲ್ಲ, ಇದೇ ಉದ್ಯೋಗ. ಹೊಲನ ಐತಿ, ಎಲ್ಲ ಐತ್ರಿ, ಮಾಡೋದ್ ನಾವ್ ವ್ಯವಹಾರ ಇದಾನ. 70 ಕುರಿ ಮೇಯ್ಸ ಕಷ್ಟ ಆಗಲ್ವಾ? ಏ ಕಷ್ಟ ಆಗಲ್ರಿ, ಮೇಸ್ ಮೇಯ್ತಾವ್ರಿ ಕುರಿ. ಕುರಿ ಮೇಯ್ಸಕ್ಕೆ ಏನ್ ತೊಂದ್ರೆ ಇದೆಯಾ? ಏನ್ ತೊಂದ್ರೆ ಇಲ್ರಿ. ಇವ ಬಾವೇನಿ ಕಾಲ್ಬೇನಿ ಒಂದ್ ಸ್ವಲ್ಪ ಬರ್ತಾವಲ್ರಿ, ಅದ ಒಂದ್ಸ್ವಲ್ಪ ಯಾವಾಗ ಇದಾಕವ್ರಿ. ಏನು ಏನಾಗುತ್ತೆ ಬಾವಿ? ಒಮ್ಮೊಮ್ಮೆ ಬಾಯಿ ಬೇನೆ ಬಂದ್ಬಿಟ್ಟನಂದ್ರ ಮೇಯಗಲ್ಲ ಪಾಯಿಗಲ್ಲ, ಒಮ್ಮೊಮ್ಮೆ ಸತ್ತನೂ ಹೋಗವ, ಒಂದೊಂದು ಬೇಸಿನ ಹಾಕವ, ಸೂಜಿ ಎಣ್ಣೆ ಮಾಡಿದ್ನಂದ್ರ ಹಂಗಂಗೆ ಕುಡಿಯ್ರಿ. ಆಮೇಲೆ ಲುಕ್ಸಾನ ಲಾಭ ಅದು ಇದ್ದದ್ದು. ಇದಕ್ಕೆಲ್ಲ ಏನು ಮನೆ ಮಾಡಿದಿರಾ? ಅಲ್ಲಿ ಇದು ತಗಡು ಪಗಡು ಬಡ್ದಿರ್ತಾರೆ, ಚಾಟಿ ಇರ್ತಾವ. ಮಳೆ ಬಂದ್ರೆ ಚಳಿ ಬಂದ್ರೆ ನೆನೀತಾವ? ಹಾ, ಆಗಲೇ ಮಳೆ ಬಂದ್ರೆ ತೋಷೆ ಮಾಡದ, ರಾತ್ರಿ ಮಳೆ ಬಂದ್ರೆ ಚಾಟ್ ಇರ್ತೈತೆ ರೀ. ಮಳೆ ನಿಂದ್ರೆ ಏನಾಗಲ್ಲ? ಏ ಏನಾಗಲ್ಲ ರೀ, ಮಳೆ ನಿಂತ್ರೆ ಮತ್ತೆ ಏನಾಗಲ್ಲ. ಕಾಯಿಲ್ಲಿ ಇಂಥ ರಜಿನ ನಿಂದ್ರಿಸಿದ ಅಂದ್ರೆ ಕಾಲು ಗಡ್ಡಿ ಪಾಲ್ಗಡ್ಡಿ ಎದ್ದೇಳ್ತಾವ್ ರೀ. ಏನಾಗುತ್ತೆ? ಹ್ಞೂ, ಕಾಲು ಗಡ್ಡಿ ಎದ್ದು ಬಿಡ್ತೈತೆ ರೀ. ಗಡ್ಡಿ ಎದ್ರೇನಾಗುತ್ತೆ? ಹುಳ ಬಿದ್ದು ಸರಿಗೆ ಇದಾಗಲ್ಲ ರೀ, ಅದು ಕಾಯಿಲೆ ಬಂದ್ಬಿಡ್ತಾ. ಹ್ಞೂ, ಕಾಯಿಲೆ ಬಂದ್ಬಿಡ್ತಾ. ಮತ್ತೀಗ ರಜ್ಜಲ್ಲಿ ನಿಂತಿದೆ ಅದು? ಮತ್ತೀಗ ಬಿಡುಗಡೆ ರೀ, ಇವತ್ತು ಅವ್ನು ಕೊಟ್ಟು ಬಿಡ್ತೀವಲ್ಲ, ಮಾರಿಬಿಡ್ತೀವಿ, ಅವ್ರು ತಗೊಂಡೋಗಿ ಅವ್ರ ರೀತಿ ಕಡ್ದು ಬಿಡ್ತಾರೆ. ಕಡ್ದು ಓ ಕಡ್ದು ಪಲ್ಯ ಮಾಡಿಬಿಡ್ತಾರೆ, ಅದನ್ನ ಸಾಂಬಾರು ಮಾಡಿ ತಿಂತಾರೆ. ಹ್ಞೂ, ನಾವು ಕೃಷಿ ಜೊತೆಗೆ ಇದನ್ನ ಮಾಡಿ ವರ್ಷದಿಂದ 4-5 ಲಕ್ಷ ರೂಪಾಯಿ ಲಾಭ ತೆಗೆದ್ರೆ ನಮ್ಗೇನು ಲಾಸ್ ಸರ್? ಅದು ಬೇರೆ ಬೇರೆ ಕೆಲಸ ಮಾಡ್ತಾ ಸೊ ಈ ತರ ನಾನು ಒಂದ್ 4-5 ಹುಡುಗರನ್ನ ನಾನು ಭೇಟಿಯಾಗಿದ್ದೀನಿ ಸರ್, ಅವ್ರ ಜೊತೆ ಮಾತಾಡಿದ್ದೀನಿ. ಸೊ ಇದು ಒಂದು ಒಳ್ಳೆ ಲಾಭದಾಯಕವಾಗಿ ಒಂದು ಲಾಭದಾಯಕ ಉದ್ಯಮ ಆಗಿ ಬೆಳೀತಾ ಇದೆ ಸರ್, ಟಗರು ಸಾಕಾಣಿಕೆ ಆಮೇಲೆ ಕುರಿ ಸಾಕಾಣಿಕೆ. ಆಮೇಲೆ ಇತ್ತೀಚೆಗೆ ಬೇರೆ ಬೇರೆ ಜಾತಿಯ ಟಗರುಗಳು ಅಂತಂದ್ರೆ ಈಗ ಬೇರೆ ಬೇರೆ ಜಾತಿಯ ಕುರಿಗಳು ಬರ್ತಾ ಇದಾವೆ ಸರ್, ಕ್ರಾಸಿಂಗ್ ಮಾಡಿಸಿ ನಾರಿ ಸುವರ್ಣ ಡಾರ್ಬರ್ ಆಮೇಲೆ ಈ ತರ ಬೇರೆ ಬೇರೆ ಭಾಗದ್ದು ಬೇರೆ ಬೇರೆ ತಳಿಗಳು ಬರ್ತಾ ಇದಾವೆ. ಅವನ್ನೆಲ್ಲ ಈಗ ಹೆಚ್ಚೆಚ್ಚಿಗೆ ಪ್ರಮೋಟ್ ಆಗ್ತಾ ಇದಾವೆ ಸರ್, ಈಗ ಒಬ್ರ ಬಾಯಿಂದ ಒಬ್ರಿಗೆ, ಒಬ್ರ ಬಾಯಿಂದ ಒಬ್ರಿಗೆ. ಸೊ ಮುಂದೆ ನೋಡ್ಬೇಕು ಸರ್, ಇದು ಕುರಿ ಆಮೇಲೆ ಟಗರು ಸಾಕಾಣಿಕೆ ಇನ್ನೂ ಉತ್ತಮವಾದಂತ ಲಾಭದಾಯಕ ಉದ್ಯಮ ಆಗಿ ಮರಳುತ್ತಂತ ನನಗೆ ಅನ್ಸುತ್ತೆ ಸರ್. ಖಂಡಿತ ಹೌದು, ನಮ್ಮ ಕುರಿಗಾಹಿಗಳು ಮಾಡ್ತಿದ್ದ ಈ ಕಸುಬು ಈಗ ಒಂದು ಕಾರ್ಪೊರೇಟ್ ಸ್ಟೈಲ್ ಪಡ್ಕೊಂಡಿದೆ. ಒಂದು ಅದೊಂದು ರೀತಿ ತುಂಬ ಓದಿರುವವರ ವಿದ್ಯಾವಂತರು ಕೂಡ ಇದರಲ್ಲಿ ಲಾಭ ಇದೆ ಅಂತ ಕಂಡುಕೊಂಡು ಕುರಿ ಶೆಡ್ಗಳನ್ನು ಆಧುನಿಕವಾಗಿ ಮಾಡಿ ಅದಕ್ಕೆ ಬೇಕಾದಂಥ ತರಬೇತಿ ಪಡ್ಕೊಂಡು ಯಾವ ರೀತಿಯ ಕುರಿಗಳನ್ನ ಸಾಕಬೇಕು, ಅದಕ್ಕೆ ಯಾವ ತಳಿ ಇರಬೇಕು, ಅದಕ್ಕೆ ಯಾವಾಗ ಉಪಚಾರ ಮಾಡಬೇಕು, ಏನು ಆಹಾರ ಹಾಕಬೇಕು ಅಂತ ಟ್ರೈನಿಂಗ್ ಪಡ್ಕೊಂಡು ಚೆನ್ನಾಗಿ ಸಾಕಿ ಒಂದು ರೀತಿ ಕಾರ್ಪೊರೇಟ್ ಸ್ಟೈಲಲ್ಲಿ ಸಾಕಿ ಚೆನ್ನಾಗಿ ಕಾಸು ಮಾಡ್ತಿರೋಂಥ ಉದಾಹರಣೆಗಳು ತುಂಬ ಇದ್ದಾವೆ. ಅಂದರೆ ಓದಿರುವವರು ಕೂಡ ಅಂದರೆ ಬೇರೆ ಬೇರೆ ಕೆಲಸಗಳನ್ನು ಮೊದಲು ಓದಬೇಕು ಕೆಲಸಕ್ಕೆ ಹೋಗಬೇಕು ಅಂತಿದ್ದವರೆಲ್ಲ ಈಗ ಓದ್ತೀನಿ ಆದರೂ ವಾಪಸ್ ನಾನು ಕುರಿ ಸಾಕ್ತೀನಿ ಅಂತ ಅನ್ನೋದಿದೆಯಲ್ಲ, ಭಾಳ ಒಳ್ಳೆಯ ಬೆಳವಣಿಗೆ. ಅಂದರೆ ಇದೊಂದು ರೀತಿ ಹೊಸ ರೀತಿಯ ಉದ್ಯೋಗ ಅವಕಾಶ, ಹೊಸ ರೀತಿಯ ವ್ಯಾಪಾರದ ಅವಕಾಶ ಆಗಿದೆ ಅಂತ ಅನ್ನೋದು ಭಾಳ ಸಂತೋಷದ ವಿಚಾರ ಸ್ನೇಹಿತರೆ. ಅದಿಗೆ ಹೋಗಿ ಮಿಸ್ಕೊಂಬರ್ತೀವಿ ಮಾರೋದು, ಇದೇ ನಮ್ಮ ದಂಧೆ. ಈಗ ಯಾಕೆ ಸಣ್ಣ ಸಣ್ಣದೇ ಮಾಡ್ತಿದ್ರಲ್ಲ ಇವು ಹಾಲು ಇಲ್ಲ ರೀ, ಈಗ ಮಳೆ ಜಾಸ್ತಿ ಆಗುತ್ತಲ್ಲ ಹಾಲು ಇರೋಂಗಿಲ್ಲ,
ಅವು ಈಗ ರೋಗನು ಜಾಸ್ತಿ ಬರ್ತೈತಿ, ಹಂಗಾಗಿ ಕೊಟ್ಬಿಡ್ತೀವಿ ಸಣ್ಣ ರೋಗಗಳು ಜಾಸ್ತಿ ಬರೋದ್ರಿಂದ ನಮ್ಗೆ ಇದಾಗಲ್ಲ ಅಂತ ಸತ್ತೋಗ್ಬಿಡ್ತಾವ. ಸುಮ್ಮನೆ ಕೊಟ್ಟು ಅದನ್ನ ಯಾವ್ದಾರು ಒಂದು ಖರ್ಚಿಗೆ ಆಗ್ತೈತಿ, ಒಂದಿಟ್ಟು ಯಾವ್ದಾರು ಔಷಧ ತರಕ ಕುರಿಗೆ ಮೆಡಿಸಿನ್ ತರಕಂತ ಅದು ಮಾಡ್ತಾರೆ. ನೀವು ಎಲ್ಲಿಂದ ತಂದ್ರಿ ನೀವು ಮರಿ? ನೀವು ತೊಗೊಂಡಿದ್ದೆಲ್ಲಿಂದ? ಇಲ್ರಿ, ನಮ್ಮ ಹಟ್ಟೆಯಲ್ಲಿದ್ದಾನೆ ತೊಗೊಂಬಂದಿವಿ ರೀ. ನಾವು ಕುರಿ ಮೇಯಿಸ್ತೀವಲ್ಲ, ನಮ್ಮ ಕುರಿ ಹಟ್ಟೆಯಲ್ಲಿದ್ದಾನೆ ತೊಗೊಂಬಂದಿವಿ. ನಮ್ಮ ಕುರಿಗಳೆಲ್ಲ ಮರಿ ತೊಗೊಂಬಂದಿವಿ ನಾವು. ಒಂದು ಕುರಿ 10,000 ಕೊಟ್ಟು ತೊಗೊಂಡ್ರೆ ನಾವು ಒಂದು ಎರಡು ಮರಿ ಹುಟ್ಟಿದ್ರಂದ್ರೆ ಅದರ ರೊಕ್ಕ ಬಂದೋಗುತ್ತೆ. 5,000 ಮಾರಿದ್ರೆ 10,000 ಆಗಿ ಹೋಗುತ್ತೆ. ಕುರಿ ಉಳಿತೈತಲ್ಲ, ಮತ್ತೆ ಮುಂದೆ ಒಂದು 8 ಮರಿ ಲಾಭ ಆಗುತ್ತೆ. ಲಾಭ ಆಗುತ್ತೆ. ಓಕೆ. ಮತ್ತೆ ಆ ಕುರಿ ಮುದಿಯೋದಾಗಿ ಕೊಟ್ರೆ 4,000-5,000, ಮತ್ತೆ ಕುರಿ ಮರ್ಯಾ ಮಾರಿರ್ತೈತೆ ಅದು ಮಾರುತ್ತೆ. ಅಂದರೆ ಒಂದು 10,000 ಕೊಟ್ಟು ಒಂದು ಕುರಿ ತೊಗೊಂಡ್ರೆ ಅದು 1,00,000 ದುಡ್ಡು ಮಾಡುತ್ತೆ. ಮಾಡ್ತೈತೆ ಸರ್, ಮಾಡ್ತೈತಿ. ಚಲೋ ಇದ್ದ ಜಪಾನಿದ್ರೆ ಮಾಡ್ತೈತಿ. ಒಂದು 4 ತಿಂಗಳಿಂದ ಒಂದು ಕುರಿ ತೊಗೊಂಡಿದ್ದೆ ನಾನು, 2 ಮರಿ ಹಾಕಿದೆ. 16,000 ಮರಿ ಕೊಟ್ಟಿದ್ದೀನಿ. 10,000 ಕುರಿ ಕೊಡ್ತಂದು ಈ 2 ಮರಿಗೆ ಲಾಭ ತೆಗ್ದಿದೆ. ಅದೊಂದು ಕುರಿ ತೆಗ್ದಿದೆ, ಲಾಭ ಇದೆ, ಲಾಭ ಆಗಿದೆ. ಈಗ ಮತ್ತೆ ಒಳ್ಳೆ ಕುರಿ ಇಲ್ಲಿದೆ ಇವಾಗ, ಮತ್ತೆ ಒಂದು 2 ಮರಿ ಹಾಕ್ಬೋದು ಇವಾಗ. ಇನ್ನೊಂದು ಬಿಫೋರ್ ಇನ್ನೊಂದು 2-3 ದಿನದಲ್ಲಿ ಐತೈತಿ ಕುರಿ. ಲಾಭ ಐತಿ ಕುರಿ. 2-3 ಐತೆ ಸರ್. ಆಡು ಆಡು ಕುರಿ ಒಂದೇ? ಕುರಿ ಒಂದೇ. 1-2 ಹಾಗಾದ್ರೆ ಕುರಿ ಲಾಭನ ಆಡ ಲಾಭನ? ಆಡಿಂದ ಲಾಭ ಐತೆ ಸರ್. ಕುರಿದು ಮರಿ ರೇಟ್ ಜಾಸ್ತಿ ಸರ್. ಕುರಿಯ ಮರಿ ರೇಟ್ ಜಾಸ್ತಿ? ಇದು ಸ್ವಲ್ಪ ಕಡಿಮೆ ಆಗುತ್ತೆ. ಇದು ರೇಟ್ ಜಾಸ್ತಿ ಆಗುತ್ತೆ ಕುರಿದು. ಇದು 5,000 ಮರಿ ಅಂದ್ರೆ ಅದು 3,000, 2,000, 4,000 ಹಿಂಗೆ ಮಾಡ್ತೈತಿ. ಇದು ಇಷ್ಟು ಮರಿ. ಈಗ ಇದು ದೊಡ್ಡದಿತ್ತು, ಇದಕ್ಕೆ ಇದು ದೊಡ್ಡದಿತ್ತು, ಇದು ಬೇಸ್ ಇನ್ನೂ ಮರಿ ಚೆನ್ನಾಗಿದ್ದಾರೆ. 7,000 ತನ ಮಾರಿಬಿಡ್ತೈತಿ ಒಂದು ಮರಿ. ಈಗ ನಾನು ಕುರಿ ಸಾಕ್ಲಾ ಆಡ್ ಸಾಕ್ಲಾ ಸರ್? ಯಾವ ಸಾಕಿದ್ರೆ ಚಲೋ, ಆಡ್ ಸಾಕಿದ್ರೆ ಚಲೋ ಯೋಗ್ಯ ನನ್ನ ಲೆಕ್ಕದಾಗ. ಆಡ ಸಾಕು ಆಡಿಂದ ವರ್ಷಕ್ಕೆ 2 ಬೆಳೆ ಆಗತ್ತೆ ಸರ್. ಆಡಿಂದ 2 ಬೆಳೆ ಬರ್ತದೆ ಸರ್ ವರ್ಷಕ್ಕೆ. ಇದು ಒಂದೇ ಬರ್ತೈತಿ. ಓ, ಆಡು 2 ಸಲ ಮರಿ ಹಾಕತ್ತೆ? 2 ಸಲ ಮರಿ ಹಾಕತ್ತೆ. ಅದು 4 ಮರಿ ಕಾಣುತ್ತ? ಅದು 4 ಮರಿ ಕಾಣತ್ತೆ ವರ್ಷದಲ್ಲಿ. ಇದು ಒಂದೇ? ಇದು ಒಂದೇ ಕಾಣತ್ತ ವರ್ಷಕ್ಕೆ. ಓ, ಇದು ಒಂದು ಮರಿ ಹಾಕೋ ಜಾಗದಲ್ಲಿ 4 ಹಾಕ್ಬಿಡು. 4 ಆಗತ್ತೆ. ಆಡ್ ಮಾಡಿದ್ರೆ ನೀವು ಗುಡ್ಕೋ ಅಂತೀರಿ? ಸಡ್ಡಿಗೆ ಸಾಕ್ಬೋದಲ್ರಿ, ಗುಡ್ಡಿಗೆ ಯಾಕೆ ಹೋಗ್ಬೇಕು? ಸಡ್ಡಿಗೆ 50 ಆಡಿದ್ರೆ ಸಡ್ಡಿ ಸಾಕ್ಬೋದು. ಅದನ್ನ ಹೆಂಗೆ ಸಡ್ ಮಾಡ್ಕೊಂಡು ಸಾಕಿದ್ರ? ಹೆಂಗೆ ಸಡ್ ಸಾಕೋದು? ದೊಡ್ಡದು ಸಡ್ ಮಾಡಿಬಿಡೋದು ಸರ್. ಸಡ್ ಮಾಡಿ ಒಂದು 1/2 ಎಕರೆ ಮುಳ್ಸಜ್ಜಿ ಹಾಕಿ, ಒಂದು 1/2 ಎಕರೆದಷ್ಟು ಹುಲ್ಲು ಬೀಜ ಬರ್ತದೆ ಸರ್, ಸಣ್ಣ ಹುಲ್ಲು. ಅದನ್ನ ಮಾಡಿದ್ರೆ ಅದರಲ್ಲೇ ಸಾಕ್ಬೋದು ಅವ್ನ ಹಣ್ಣು. ಸಾಕ್ಬೋದು? ಸಾಕ್ಬೋದು. 1/2 ಎಕರೆ ಜಾಗ ಇರಬೇಕು? 1/2 ಎಕರೆ ಜಾಗ ಆದ್ರೆ ಸಾಕು. ಸಾಕು. 56 ಚಪ್ಪನ ಮಾಡ್ಬೋದು. ಒಂದು ಸಡ್ ಮಾಡ್ಕೊಂಡು 1/2 ಎಕರೆದಲ್ಲಿ 56 ಚಪ್ಪನ ಮಾಡ್ಬೋದು. 56 ಸಾಕ್ರೆ ತಿಂಗಳಿಗೆ ಎಷ್ಟು ಹೊಡಿಬೋದು? ತಿಂಗಳಿಗೆ ಸರ್, ತಿಂಗಳಿಗೆ ಅಂತಲ್ಲ, 3 ತಿಂಗಳಿಗಾದ್ರೆ ಲಾಭ. 3 ತಿಂಗಳಿಗೆ 2 ತಿಂಗಳಿಗೆ ಮರಿ ವ್ಯಾಪಾರಕ್ಕೆ ಬರ್ತಾವ ಅವು. ಚಲೋ ಹೊತ್ನಾಗ ಮೇವತ್ತಿನ ಅಂದ್ರೆ 2 ತಿಂಗಳಲ್ಲಿ ಮಾಡ್ಬೋದು. ಚಲೋ ಹೊತ್ನಾಗ ಹಾಲು ಕುಡ್ದು ಬಂದು ಅಂದ್ರೆ ಮರಿ 3,000 ಮಾರಿದ್ರೆ ಒಂದು 2 ಮರಿ ಹಾಕಿದ್ರೆ 6,000 ರೂಪಾಯಿ ಆಗ್ಬಿಡ್ತೈತಿ. ಅತ್ಲಾಗ ಮತ್ತೆ ಒಂದು ತಿಂಗಳ ದೀಡ್ ತಿಂಗಳದಾಗ ಆಡು ಕಟ್ಕೊಂಡ್ಬಿಡ್ತೈತಿ ಹೊಳ್ಳಿ. ಅಲ್ಲಿಗೆ ಅಂದ್ರೆ 5 ತಿಂಗಳದಾಗ ಮರಿ ಕ್ಲೋಸ್ ಆಗಿರ್ತದೆ, ಹೊಳ್ಳಿ ಕಟ್ಕೊಂಡ್ಬಿಟ್ಟಿರ್ತೈತೆ ಆಡು. ಮುಂದಿನ 7 ತಿಂಗಳು ಉಳಿದಿರ್ತೈತಿ ಅವ. ಮತ್ತೊಂದು ಸೂಲ್ ಹಾಕ್ಯಾಬಿಟ್ಟಿರ್ತೈತೆ ಅದು. ವರ್ಷದಾಗ ಒಂದು ಆಡಿಂದ ಏನಿಲ್ಲ ಅಂದ್ರೆ 20-25,000 ರೂಪಾಯಿ ಲಾಭ ಆಗುತ್ತೆ ಒಂದು ಆಡಿಗೆ. ಒಂದು ಆಡಿಂದ ದೊಡ್ಡ ರೊಕ್ಕನ ಆಗಿ ಹೋಗುತ್ತೆ ಸರ್. ಅದ್ರದ್ದು ಒಂದು ಆಡಿಂದ 10,00,000 ದೊಡ್ಡ ರೊಕ್ಕನ ಸರ್. 56 ಸಪನ್ ಮಾಡಿದ್ರೆ 56. ನಿಮ್ ಮೂರಲ್ಲಿ 1/2 ಎಕರೆ ಜಾಗ ತಗೊಂಡೆ ನಾನು. ಸಾಕು ಬರ್ರಿ ಸರ್, ನಮ್ಮಲ್ಲಿ ಕೊಟ್ಬಿಡ್ತು ನಾನು. ಥ್ಯಾಂಕ್ ಯು, ಥ್ಯಾಂಕ್ ಯು. ಒಳ್ಳೆದಾಗಿ. ಕುರಿಗಳ ಬಗ್ಗೆ ಸರ್, ಈಗ ನಮ್ಮ ಕುರಿಗಾಯಿಗಳಿಗೆ ಸ್ವಲ್ಪ ಮಾಹಿತಿ ಕೊರತೆಗಳಿದ್ದಾವೆ. ಸೊ ಮಾಹಿತಿ ಕೊರತೆಗಳನ್ನ ಕೊಡೋಕ್ಕೆ ಸ್ವಲ್ಪ ಮುಂದೆ ಬರಬೇಕು ಸರ್ಕಾರದವರಾಯಿತು, ಆಮೇಲೆ ಆರೋಗ್ಯ ಇಲಾಖೆಯವರಾಯಿತು. ಯಾಕಂದರೆ ನಮ್ಮ ಭಾಗದ ರೈತರು ಸರ್, ಅವರೇ ಇಂಜೆಕ್ಷನ್ ಮಾಡ್ಕೊತಾರೆ ಎಷ್ಟೋ ಕಾಯಿಲೆಗಳಿಗೆ. ಅವರಿಗೆ ಸರಿಯಾಗಿ ಮೆಡಿಸನ್ಗಳು ಪೂರೈಕೆ ಆಗ್ತಾಯಿಲ್ಲ. ಆಮೇಲೆ ಡಾಕ್ಟ್ರುಗಳ ಕೊರತೆ ಇದೆ, ಪಶು ಡಾಕ್ಟ್ರುಗಳದು ಕೊರತೆ ಇದೆ. ಸೊ ಅದನ್ನೆಲ್ಲ ಸ್ವಲ್ಪ ಸರ್ಕಾರದವ್ರು ಆಯಿತು, ಇಲ್ಲ ಪಶುಸಂಗೋಪನೆ ಇಲಾಖೆಯವರಾಯಿತು, ಸ್ವಲ್ಪ ಅದ್ರ ಬಗ್ಗೆ ಗಮನ ಕೊಟ್ಟರೆ ಇನ್ನೂ ಹೆಚ್ಚೆಚ್ಚಿಗೆ ನಮ್ಮ ಭಾಗದಲ್ಲಿ ಕುರಿ ಸಾಕಾಣಿಕೆ ಮಾಡೋರು ಸ್ಟಾರ್ಟ್ ಮಾಡ್ತಾರಂತ ನಮ್ಮ ಉದ್ದೇಶ ಸರ್. ಡಿಮ್ಯಾಂಡ್ ಇದೆ ಕುರಿ? ಡಿಮ್ಯಾಂಡ್ ಖಂಡಿತವಾಗ್ಲೂ ಡಿಮ್ಯಾಂಡ್ ಇದೆ ಸರ್. ಈಗ ಮೊದಲೆಲ್ಲ ನಮಗೆ 400 ರೂಪಾಯಿ ಒಂದು ಕೆಜಿ ಮಟನ್ ಸಿಗ್ತಿತ್ತು ಸರ್, ಈಗ 700 ರೂಪಾಯಿ ಕೊಟ್ಟರು ಮಟನ್ ಸಿಗ್ತಾ ಇಲ್ಲ. ಅಂದರೆ ಅಷ್ಟು ಈಗ ಕುರಿಗಳನ್ನು ಕಡಿಮೆ ಆಗ್ತಾ ಇದ್ದಾವೆ. ಬಟ್ ಆದರೆ ಅದನ್ನೇ ಸ್ವಲ್ಪ ಓದಿದಂಥ ಹುಡುಗರು ಕೂಡ ಹೈಟೆಕ್ ಶೆಡ್ಡು ಆ ಥರ ಇದು ಮಾಡ್ಕೊಂಡು ಸಾಕ್ತಾ ಇರೋದ್ರಿಂದ ಅದು ಅಲ್ಲಿಗೆ ಸರಿ ದೂಗ್ತಾ ಇದೆ ಈಗ ಸದ್ಯಕ್ಕೆ. ಬಟ್ ಇನ್ನು ಮುಂದಿನ ದಿನಮಾನಗಳಲ್ಲಿ ಇದು ಒಳ್ಳೆ ಉದ್ಯಮ ಆಗುತ್ತೆ ಸರ್, ಖಂಡಿತವಾಗ್ಲೂ. ಯಾಕಂದ್ರೆ ಈಗಿನ ಪರಿಸ್ಥಿತಿ ನೋಡಿದರೆ ಮಾಂಸದ್ದು ಪ್ರತಿಯೊಬ್ಬರು ಮಾಂಸಕ್ಕೆ ಅಡಿಕ್ಟ್ ಆಗ್ತಾ ಇದ್ದಾರೆ. ಸೊ ಹಂಗಾಗಿ ಇದು ಇನ್ನೂ ಜಾಸ್ತಿ ಜಾಸ್ತಿ ಆಗುತ್ತೆ ಸರ್. ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ ಹೊರತು ಕಮ್ಮಿ ಆಗಲ್ಲ. ಕಡಿಮೆ ಅಂತಾರೆ ಸಾಧ್ಯವಿಲ್ಲ ಸರ್. ನೀವೇ ಹೇಳ್ದಂಗೆ ಕುರಿ ಸಾಕಿ ಕುಬೇರರಾಗು ಅಂತಂದು ಹೇಳಿದ್ರಲ್ಲ ಸರ್, ಇಲ್ಲಿ ನಮ್ಮ ಭಾಗದಲ್ಲಿ ಒಬ್ರು ರೈತರಿದ್ದಾರೆ ನಾಗಪ್ಪ ಕುರಿ ಅಂತಂದು, ಕುಕ್ನೂರ್ ಅವರು. ನಾಗಪ್ಪ ಕುರಿ ಅವರ ಅಡ್ಡೆಸರೇ ಸರ್ನೇಮೆ ನಾಗಪ್ಪ ಕುರಿ. ಅವರು 1,500 ಕುರಿ ಸಾಕಿ 3 ಮಕ್ಕಳನ್ನ ಡಾಕ್ಟರ್ ಮಾಡಿದ್ದಾರೆ ಸರ್. ಅವರು MBBS ಡಾಕ್ಟರ್ ಮಾಡಿದ್ದಾರೆ ಸರ್, 3 ಮಕ್ಕಳನ್ನ ಕುರಿಗಳ ಆದಾಯದಿಂದ. ಕುರಿಗಳ ಆದಾಯದಿಂದನೇ
ಸರ್ ಕೋಟಿ ಕೋಟಿ 1500 ಕುರಿ ಅಂತಂತಂದ್ರೆ 20,000 ರೂಪಾಯಿ ಒಂದು ಕುರಿ ಲೆಕ್ಕ ಹಾಕಿ ಸರ್ ಎಷ್ಟಾಯ್ತು? 2 ಕೋಟಿ ಹತ್ತತ್ರ ಆಯ್ತು ಸರ್. 2 ಕೋಟಿ 2 ಕೋಟಿ ಹತ್ರ ಆಯ್ತು. ಬರೀ ಅವ್ರ ಹತ್ರ ಇರೋ ನೆಟ್ ಪ್ರಾಫಿಟ್ ಸರ್, ಅದು ಕುರಿಗಳು ಇರೋದು ಅವ್ರ ಹತ್ರ 1500, ಅದನ್ನ 20ಕ್ಕೆ ಡಿವೈಡ್ ಮಾಡಿದ್ರೆ ಎಷ್ಟಾಯ್ತು ಸರ್? ಅಲ್ಲಿಗೆ 2 ಕೋಟಿ ಮೇಲೇನೆ ಆಯ್ತು ಅನ್ಕೋತೀನಿ. 3 ಕೋಟಿ ಸರ್. ಅಷ್ಟಕ್ಕಿಂತ ಅಷ್ಟು ಬಂಡವಾಳ ಹಾಕಿ ಮಾಡೋ ಅಂತ ಉದ್ಯಮ ಯಾವ್ದು ಇದೆ ಹೇಳಿ ಸರ್ ನೀವು? 3 ಕೋಟಿ ರೂಪಾಯಿ ಬಂಡವಾಳ ಹಾಕಿ ಒಂದು ಉದ್ಯಮ ಸ್ಟಾರ್ಟ್ ಮಾಡೋ ಅಂತ ಧೈರ್ಯ ಇದೆಯಲ್ಲ ಸರ್. ಆಗ್ಲಿ, ಏನು ಬರೀ ಸರ್? ನವೀನ್ ಕುಮಾರ್ ಅಂತ. ನವೀನ್ ಯಾವರು? ನಮ್ಮ ಚಿಕ್ಕಬಳ್ಳಾಪುರ ಸರ್. ಚಿಕ್ಕಬಳ್ಳಾಪುರ? ಹ್ಞೂ ಸರ್. ಅಷ್ಟು ದೂರ ಬಂದಿರಾ? ಹ್ಞೂ ಬರ್ತಿ. ಯಾಕೆ ಇಲ್ಲಿ ಬಂದ್ರೆ? ಬರೀ ತಗೊಳಕ್ಕ. ಅಲ್ಲಿ ಸಿಗಲ್ವಾ? ನಾವು ತಗೊಳೋಗಿ ಇಲ್ಲಿಂದ ಮಾರೋದು. ನಾವು ನಾವು ಸಾಕಾಣಿಕೆ ಮರಿ ಮಾತ್ರ ತಗೊಳೋದು. ಸಾಕಕ್ಕೆ? ಹ್ಞೂ. ಇಲ್ಲಿಂದ ತಗೊಳಕ್ಕೆ ಸಾಕ್ತೀರಿ? ಸಾಕ್ತೀರಿ. ನಾವು ಎಲ್ಲ ಫಾರ್ಮ್ ಹೌಸ್ ಇತ್ತಲ್ಲ, ಫಾರ್ಮ್ ಹೌಸ್ ಒಳಗೆ ಹಾಕ್ತೀರಿ. ಚಿಕ್ಕಬಳ್ಳಾಪುರ ಫಾರ್ಮ್ ಹೌಸ್ಗೆ ಇಲ್ಲಿಂದ ಹೋಗ್ತಿದೆ? ಹೌದು ಸರ್. ಎಷ್ಟು? 500 ಕಿಲೋಮೀಟ್ರು? 400 ಕಿಲೋಮೀಟ್ರು. ಅಂದ್ರೆ ಇಲ್ಲೇನು ರೇಟ್ ಕಮ್ಮಿನ? ಏನಿಲ್ಲ ಸರ್, ಮಾಮೂಲಿ ರೇಟು. ರೋಜ್ ಚೆನ್ನಾಗಿ ಬರುತ್ತೆ ಅಂತ ಇಲ್ಲಿವರೆಗೂ ಬರ್ತೀವಿ ಅಷ್ಟೇ. ಹೌದಾ? ಹಾಂ. ಎಷ್ಟು ಕುರಿ ತೊಗೊಂಡೋಗಿ ಬಂದ್ರಿ ಸರ್? 100 ತಗೊಂಡಿದ್ದೀವಿ. 100 ತೊಗೊಂಡ್ರೆ ಈಗ ತೊಗೊಂಡಿದ್ದೀನಿ ಆಗಲೇ. ತಿರುಗಿ ತೊಗೊಳೋದೈತಿ, ಇನ್ನು ತೊಗೊಂತಾ ಇದ್ದೀವಿ. ಎಷ್ಟು ಜನ ಸಾಕ್ತೀರಿ ಇಲ್ಲಿ ಸರ್? ನಮ್ಮ ಇಡೀ ಕರ್ನಾಟಕದಾಗೆ ಚಿಕ್ಕಬಳ್ಳಾಪುರದಲ್ಲಿ ತಾಗ ಸಾಕ್ದಂಗೆ ಎಲ್ಲಿ ನಿಲ್ಲಿಸ್ ಆಗಲ್ಲ ಮರಿ. ಹೌದಾ? ಅಷ್ಟು ಅಷ್ಟು ಚೆನ್ನಾಗಿ ಸಾಕ್ತಾರೆ ಸರ್ ಅಲ್ಲಿ. ಪ್ರತಿ ಒಂದು ಮೆಡಿಸಿನು, ಪ್ರತಿ ಒಂದು ಫೀಡು ಎಲ್ಲ ಚೆನ್ನಾಗಿ ಕೊಡೋದಂದ್ರೆ ಅಲ್ಲೇ. ನಿನ್ನ ಇಲ್ಲಿ ಸಾಕಕ್ಕೆ ಆಗಲ್ಲ. ಓಕೆ, ನೀವು ಬನ್ನಿ, ಒಂದ್ಕಿತ ನೋಡಿಸ್ತೀನಿ ಎಲ್ಲ. ಸರಿ ಸರ್. ಓಕೆ. ಏನ್ ಲಾಭ ಈ ಕುರಿಯಿಂದ? ಏನಿದೆ ಸರ್, ಅವ್ರು ರೈತರು ತರ್ತಾರೆ, ನಾವು ತಗೊಂಡೋಗೋದು. ಚೆನ್ನಾಗಿ ಮೇಯಿಸ್ಬಿಟ್ಟು ಮಾರೋದಷ್ಟೇ ನಾವು. ಕುರಿಲಿ ತುಂಬಾ ಲಾಭ ಇದೆ ಅಂತ ಹೇಳ್ತಾರೆ. ಇದೆ ಸರ್, ಮೇಯಿಸ್ಬೇಕು, ಕಷ್ಟ ಬೀಳ್ಬೇಕು. ಕಷ್ಟ ಬಿದ್ರೇನೆ ಲಾಭ. ನಾವು ಸರ್, ನಮ್ಮ ಡಿಗ್ರಿ ಕಂಪ್ಲೀಟ್ ಆಗಿದೆ. ಡಿಗ್ರಿ ಮಾಡಿದ್ದೀವಿ, ಕೆಲಸಕ್ಕೆ ಹೋಗ್ಬೋದಾಯ್ತು. ನಮ್ಮ ವೃತ್ತಿ ಇದು, ಅವತ್ತಿನಿಂದ ಮಾಡೋರು ನಮ್ಮ ಮನೆಗೆ, ನಾನು ಮಾಡ್ಕೊಂಡು ಹೋಗ್ತಾ ಇದ್ದೆ ಅಷ್ಟೇ. ಒಳ್ಳೇದಾಗ್ಲಿ. ಥ್ಯಾಂಕ್ಸ್. ಥ್ಯಾಂಕ್ ಯು. ಬೈ. ನಮಸ್ತೆ. ಏನ್ ಹೆಸರು? ನಮ್ಮ ಹೆಸರು ನಿಂಗಪ್ಪ. ಯಾವೂರಣ? ಅಬ್ಬಿಗೇರಿ. ಅಬ್ಬಿಗೇರಿ ಯಾಕೆ ಚಿಕ್ಕದೇ ಮಾಡ್ತಾ ಇದ್ರ ಸ್ಕೂಲ? ಇವು ಇರೋದೇ ಇಷ್ಟು. ಮತ್ತೇನು, ಮತ್ತಿನ 4-5 ತಿಂಗಳು ಅಂದ್ರೆ ಇದಾಗ್ತಾವಲ್ಲ, ಮಳೆ ಆದ್ರೆ ಬಿಸಿ ಬೀಳ್ತಾವ. ಹಂಗಾಗಿ ಕೊಟ್ಬಿಡ್ದು. ನೀವು ತಗೊಂಡಿದ್ದೆ ಎಷ್ಟಕ್ಕೆ? ತೊಗೊಂಡಿಲ್ಲ ಅಣ್ಣ, ನಮ್ಮ ಮನೆ ನಮ್ಮ ಆಡಿನ. ಓ, ನಿಮ್ಮ ಆಡು ಮರಿ ಹಾಕಿರ? ಹಾಂ ಹಾಂ. ನಮ್ಮ ಮಾಡಿದ ಎಷ್ಟಕ್ಕೆ ಮಾಡ್ತೀರಿ? ಇವು 5,000-6,000 ಮಾಡ್ತೀವಿ ಒಂದೊಂದು. ಹಾಂ. ಓಕೆ. ನಿಮ್ಮ ದೊಡ್ಡ ಆಡು ಮರಿ ಹಾಕಿದ್ದು? ಆಡು ಒಂದ್ಸಲ ಎಷ್ಟು ಮರಿ ಹಾಕಿದ್ದು? 2 ಆಗ್ತದ, 3 ಆಗ್ತದ, 2-3 ಆಗ್ತದೆ. ಮನೇಲಿ ಎಷ್ಟು ಆಡು? ಆಡು 6. ಈಗ ಇಷ್ಟು ಮಾಡಿದ್ರೆ ಎಷ್ಟು ಬರುತ್ತೆ ನಿಮಗೆ? 6-5,000 ಹೋಗುತ್ತಾಣ. 5,000-ಗೆ ಅಲ್ಲಿಗೆ 5 ಇದೆ. 25,000 ಬರುತ್ತೆ. ಗುಡ್. ಥ್ಯಾಂಕ್ ಯು. ಕೇಳ, ನಮ್ಮ ಅಣ್ಣ ನಮ್ಮ ಚಕಡೆ ಅವನ್ ದಿವಸ ಅದಾವ್ರಿ, 6.5 ಹಂಗೆ ಕೇಳ್ಯಾರ, ಏನ ಕೊಟ್ಟಲ್ರಿ ಅವ್ನು? ಏನಪ್ಪ? 6.5 ಸಾವಿರ ಹಂಗೆ ಕೇಳ್ಯಾರ್ರಿ, ಏನ ಕೊಟ್ಟಿಲ್ಲ ಆಡ. 6.5 ಸಾವಿರ. ನೀವು ಎಷ್ಟು ಹೇಳ್ತಿದ್ರ? ನಾವು 8,000 ಹೇಳ್ಕೀವಿ. 8,000. ಎಷ್ಟು ಕೆಜಿ ಬರ್ತವೆ ಇವು? ಅನ್ರಿ ಮಲ್ಬಾರ ಅಂದ್ರೆ ಒಂದು 15-20 ಲಾಸ್ಟ್. 15-20 ಕೆಜಿ ಬರ್ತವೆ. ಹ್ಞೂ. ಹಾಂ. 8,000 ಹೇಳ್ತಾವ್ರ? ಹ್ಞೂ. ಓಕೆ. ಎಷ್ಟಿಂದ ಸಾಕಿದ್ದೀರಾ ಇದು? ಅನ್ರಿ ಒಂದು 2 ವರ್ಷದ ಐತೆ ನೋಡ್ರಿ ಕಾಳಿಗೆ. 2 ವರ್ಷದ ಐತೆ. 2 ವರ್ಷ ಸಾಕಿದ್ದೀರಾ? ಹ್ಞೂ. 2 ವರ್ಷದ. ಅಷ್ಟು ಟೈಮ್ ಬೇಕಾ? ಹ್ಞೂನ್ರಿ. ಮತ್ತೆ ಅವು ಮರಿಯರಲ್ಲಿದ್ದ ಸಣ್ಣ ಜೋಪಾನ ಮಾಡಿರ್ತೀವಿ ಲಟ್ಯಾಗ. ಹಾಂ. ಮತ್ತೆ ಅವು 2 ವರ್ಷ ಅದ ನೋಡ್ರಿ. ಇದಿಲ್ಲ ಅವು 2 ವರ್ಷದ ಕಳಿ. ಈ ಸಂತೆ ಫೇಮಸ್? ಈ ಸಂತೆ ಫೇಮಸ್ ರೀ. ಈ ಸಂತೆ ಹೇಳು ಕೇಳಿದ್ರಿ? ಕೊಡ್ದು ಹೇಳು. ನಮ್ಮ ಮರಿ ಆಗ್ರಿ 2,200 ಹಂಗೆ ಹಚ್ಚಿಸ್ನ. 5,200 ಮೂಲಿ? ಹಾಂ. 5,200 ಕೇಳ್ಬಿಡೋದು ಹಂಗಲ್ಲ. ಕೇಳುವ ನಂಗೆ ಇಲ್ಲರಿ. ಕೇಳ್ಬಿಡ್ದು ಹೇಳ. ಕೇಳಿ ನಂಗೆ ಇದ್ರೊಳಗೆ ಮರಿ ಕೇಳ್ಬೇಡ. ಇದ್ರೊಳಗೆ ಮರಿ ಇಲ್ಲ. ಅವು ಮರಿ ಆ ಥರ ಮರಿ ನಾವು ಏನೀಗ ಮರಿ ಕೈ ಹಾಕಿ ನೋಡು. ಏನು ಕರಿ ಕಚ್ಚ ಮರಿ ನಾವು ಏನು ಕೇಳಿ ನೀನು ಕೇಳಿನಲ್ಲ. 2,200 ಹಂಗೆ ಕಟ್ತೀಯ? 700 ಹೇಳಿ ನಾನು. ಹ್ಞೂ ಹೇಳು. ಇದುವರೆ ಹೆಂಗೆ ಕೊಡ್ತೀಯ? ಇಲ್ಲಿ ತಗಡ್ಕ. ಹಾಂ. ಇಲ್ಲಿ ತಗ ಹೆಂಗೆ ಕೊಡ್ತೀಯಪ್ಪ? ಸುದ್ದ 2,000 ಹೆಂಗೆ ಕೊಡ್ತೀಯ? ತಗೋಲಿ ಹಂಗಾರ ಮಾಡ. ಏ ಮರಿ ಏನೀಗ ನೋಡ್ತೇನೆ ಮರಿ ಏನಿದೆ ಕಚ್ಚ ಮರಿ ಏನಾವ್ ಏನು ಎಷ್ಟಕ್ಕೆ ಬಂದ್ರೆ ಕೊಡ್ತೀರಾ ಹೇಳಿ ಸರ್? 7,800 6,800 ಕೊಡ್ತೀರಾ? ಹೌದು ಸರ್. ಮರಿ ತೂಕ ಸರ್?
ಎಷ್ಟು ಕೆ ಜಿ ಬರ್ತದೆ? ಕೆ ಜಿ 12 ಕೆ ಜಿ ಮೇಲೆ ಬರ್ತದೆ ಸರ್. ಹಾಂ ಬರ್ತ ಸರ್. ಏ ಬರ್ತಣ ಆಯ್ತಣ್ಣ. ಅದೇನು 50 ರೂಪಾಯಿ ಕೊಡ್ತಾರಲ್ಲ ಯಾಕೆ ಅವರು ಹಂಗ ಮತ್ತೆ ಯಾವಾರ ಮುಗಿಬೇಕಲ್ಲ ಸರ್, ಹಂಗಾಗಿ ಮುಗಿತಂತ ಅವ್ರಿಗೆ ನಮ್ಗೆ ಯಾವಾರ ಸರ್ ಟೋಕನ್ ಅಡ್ವಾನ್ಸ್. ಹಾಂ ಟೋಕನ್ ಇದ್ದಂಗೆ ಸರ್. ಹಾಂ ಟೋಕನ್ ಇದ್ದಂಗೆ ಸರ್. ಕ್ಯಾಶ್ ಯಾವಾಗ ಕೊಡ್ತಾರೆ? ಈಗ ಮಾಲ್ ಹಾಕಿದ್ರೆ ಕೊಟ್ಬಿಡ್ತಾರೆ ಸರ್ ಅಲ್ಲಿ. ಓ 50 ರೂಪಾಯಿ ತಗೊಂಡ್ರೆ ವ್ಯಾಪಾರ ಮುಗ್ದಂಗೆ? ಹಾಂ ಮುಗ್ದಂಗೆ ಸರ್. ಏನು ಮಾತಾಡಿ ಪಾಪ ಮಾತಾಡ್ಕತ್ತೀರಿ ಸರ್ ಆಗ ಮತ್ತೆ ಮಾತಾಡ್ರಿ ಸರ್. ಹಾಂ ಸರ್ ಆಗುತ್ತೆ ಅಲ್ಲ ಸರ್. ಅಣ್ಣ ಈ ಕುರಿ ತಗೊಂಡೋಗಿ ನೀನು ಏನು ಮಾಡ್ತೀಯ? ಹಾಂ ಮತ್ತೆ ಮುಂದೆ ಮಾರಾಟ ಮಾಡೋಣ. ಮತ್ತೆ ಮಾಡ್ತೀರಿ? ಮತ್ತೆ ಮಾರ ಇದು ಮೈಸಲ್ಲ ಮೆಸಂಗಿಲ್ಲ. ಮೆಸಂಗ ಕುಂತಂದ್ರೆ ಮತ್ತೆ ಅಲ್ಲ ಮತ್ತೆ ಮೈಮ್ಯಾಗ ಹಾಕು. ಹ್ಞೂ ಸುಮ್ಮನೆ ರೈತರು ಬಂದಿರ್ತಾರೆ ಅವ್ರಿಗೆ ನಾವು ಮರಿ ಕೂಸಿರ್ತೀವಿ ಅದ್ರಾಗ ಒಂದ್ರದ ಬಂತು ಒಂದ್ರದ ಹೋಗ್ತು ಅಂತಂದು ಕೊಟ್ಬಿಡು. ಕೊಟ್ಬಿಡು ಕೊಟ್ಟು ನೀವು ವ್ಯಾಪಾರಸ್ಥರು? ವ್ಯಾಪಾರ ಮೈಸೂರಲ್ಲ. ಮೈಸೂರಲ್ಲ ಓಕೆ. ಒಟ್ಟು 50 ರೂಪಾಯಿ 50 ರೂಪಾಯಿ ಭಾಳ ಇಂಪಾರ್ಟೆಂಟ್ ಇಲ್ಲಿ. 10 ರೂಪಾಯಿ 10 ರೂಪಾಯಿ ಕೊಟ್ರೆ ಆತರ ಸರ್ ವ್ಯಾಪಾರ ಆದಂಗ. 10 ರೂಪಾಯಿ ಕೊಟ್ರು ಓಕೆ. ಹಾಂ ಸರ್ ಆಮೇಲೆ ಮಾಲಕ್ರಲ್ಲಿ ಅಮೌಂಟ್ ಕೊಟ್ಬಿಡ್ತಾರೆ. ಈಗ ಅವ್ರು 10 ರೂಪಾಯಿ ಕೊಟ್ಟು ನಾ ಇನ್ನೊಬ್ಬನಿಗೆ 10 ರೂಪಾಯಿ ಜಾಸ್ತಿ ಬಂತು ಅಂದ್ರೆ ಮರಂಗಿಲ್ಲ. ಮರಂಗಿಲ್ಲ ಸರ್. ಮರ ನಾವು ಅವ್ರ ಕಡೆ ಸರ್ ನಾವು ಮರಂಗಿಲ್ಲ. ಇಂಪಾರ್ಟೆಂಟ್ ಸರ್ ಹಂಗಿಲ್ಲ. ಈಗ ಮಲ್ಲಾಗ ಅದು ಮಾಡಿದೆ ಸರ್. ಏನು ಸರ್ ಇದನ್ನ ಹಿಡ್ಕೊಂಡಂದ್ರೆ ಅವರು ವ್ಯಾಪಾರ ಮುಗಿದಾಗ ಅವರು ಹಿಡ್ಕೊಂಡಂದ್ರೆ 10 ರೂಪಾಯಿ ಕೊಡಲಿ 1 ರೂಪಾಯಿ ಕೊಡಲಿ ವ್ಯಾಪಾರ ಮುಗಿದಾಗ ಮತ್ತೆ ಮುಗಿಲಿಲ್ಲ ಅಂದ್ರೆ ಇನ್ನೊಬ್ಬ ನೋಟ್ ಕೊಡ್ಬೋದು ಇಸ್ಕೋಬಹುದು. ಹ್ಮ್ ಆದ್ರೆ ಒಂದ್ಸಲ ಇಸ್ಕೊಂಡ್ ಇನ್ನೊಬ್ಬರು ಮರಂಗಿಲ್ಲ. ನಾವೆಲ್ಲ ಕೈ ಬಿಟ್ಟು ಹೋದ್ವಿ ಅವ್ನು ಇಷ್ಟು ಅಮೌಂಟ್ ಎಣಿಸುದು ಬೇಡ ಏನು ಬೇಡ ಅಂದ್ರೆ 10 ರೂಪಾಯಿ ಕೊಟ್ಟು ನಾವೆಲ್ಲ ಅಡ್ಡಾಡಿ ಬರ್ಲಿ ಇಕ್ಕಟ್ ಹಾಕೊಂಡು ಆದ್ರೆ ಅದ ರೊಕ್ಕ ಕೊಟ್ಟು ಎಣಿಸ್ಕೊಂಡು ಮರಿ ಎಷ್ಟು ಎಷ್ಟು ಮುಗಿದಿರ್ತಾವ ಅಷ್ಟು ರೊಕ್ಕ ಅವ್ರ ಕೈಯಾಗ ಎಣಿಸ್ಕೊಟ್ರು. ಗುಡ್ ಅಂದ್ರೆ ನಂಬಿಕೆ ನಿಯತ್ತು ನಂಬಿಕೆ ಸರ್. ನಿಯತ್ತು ಮೀರಂಗಿಲ್ಲ. ಹೆಚ್ಚಿಗೆ ಕೊಡ್ತೀನಿ ಅಂದ್ರೆ ಇವಾಗ ಕೊಡಕ್ ಬರಂಗಿಲ್ಲ ನಾವು ಕೊಡ್ಬೋದು ಎಲ್ಲ ಮುಂದೆ ನಾವು. ಸೂಪರ್ ಇಂಥ ಟ್ಯಾಗರ್ ಕೊಟ್ಟೀನಿ. ಟ್ಯಾಗರ್ ಮಾಡಿದೀರ? ಹಾಂ ಇಷ್ಟಕ್ಕೆ 21,200 ಎರಡು ಸರಿ. ಹಾಂ 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 10,600 ಒಂದು. ಹಾಂ ಈ ದುಡ್ಡು ಇಸ್ಕೊತಾ ಇದೀರ? ಹಾಂ ಓಕೆ. ಎರಡೇ ಮರಿದ್ದ? ಹಾಂ 6, 7, 8, 9, 10, 11, 12, 13 14, 15, 16, 17, 18, 19, 20, 21 ಏನ್ ನಿಮ್ಮ ಹೆಸರು? ಪರಮೇಶ್. ಪರಮೇಶ್ ಅಂತನಾ? ಏ ಹಲೋ ನೈಸ್ ಮೀಟಿಂಗ್. ಪರಮಾತ್ಮ ಪರಮಾತ್ಮ ಏನು ಎಲ್ಲ ತುಂಬ್ತಾ ಇದ್ರಲ್ಲ ಹಂಗೆ ಅಂಗಡಿಗೆ? ಅಂಗಡಿಗೆ ಓ ನೀವು ಅಂಗಡಿಯವರು? ಅಂಗಡಿ. ಎಲ್ಲಿ ನಿಮ್ಮ ಅಂಗಡಿ? ದಾವಣಗೆರೆ. ಅದೇನು ದಾವಣಗೆರೆ ಇಂದ ಇಲ್ಲಿ ಬಂದಿರಲ್ಲ? ಮಾಲ್ಬೇರಿ ಅಲ್ಲಿ ಸಿಗಲ್ವ? ಸಿಗುತ್ತೆ. ಇಲ್ಲಿ ಮಳೆ ಭಾಳ ಚೆನ್ನಾಗಿರುತ್ತೆ. ಇಲ್ಲಿ ಮಳೆ ಭಾಳ ಚೆನ್ನಾಗಿ ಸಿಗುತ್ತೆ. ಚೆನ್ನಾಗಿರುತ್ತೆ. ಎಷ್ಟು ತಗೊಂಡಿದ್ದೀರಿ? ಅಯ್ಯ ಒಂದು ಇನ್ನೊಂದು 20-25. ಹಾಂ ಎಲ್ಲ ನಾವು ಫಾಲೋರ್ಸ್. ಥ್ಯಾಂಕ್ ಯು ಥ್ಯಾಂಕ್ ಯು. ಧನ್ಯವಾದ. ಎಸ್ ಸರ್ ಥ್ಯಾಂಕ್ ಯು. ಅಣ್ಣ ಯಾಕಣ್ಣ ಜಗಳಾಡ್ತಿದ್ದೀರಾ? ವ್ಯಾಪಾರ? ಓ ಜಗಳ ಅಲ್ಲ ವ್ಯಾಪಾರ ಇದು. ವ್ಯಾಪಾರ ವ್ಯಾಪಾರ ಮಾಡ್ತಿದ್ದೀರಾ? 7 ರೂಪಾಯಿ 30,000 ಕೇಳ್ತಾರೆ. 30,000 ಒಂದೊಂದು ಎರಡ ಸರಿ? ಎರಡು ಸೇರಿ ಅಂದ್ರೆ ಒಂದು 15,000 ಹೋಗುತ್ತೆ. ಹಾಂ. ಎಷ್ಟು ಕೆ ಜಿ ಬರ್ತದೆ ಇವು? ಇದು ಒಂದು 18-20 ಕೆ ಜಿ ಬರ್ತದೆ. 20 ಕೆ ಜಿ ಬರ್ತದೆ. ಈ ಮಟನ್ ರೇಟ್ ಎಷ್ಟು? ಮಟನ್ 650 ಐತ್ರಿ ನಮ್ಮಲ್ಲಿ. 600 ಐತಿ. ಶೆಡ್ಡಲ್ಲಿ ಸಾಕಿದ್ರೆ ಒಳ್ಳೇದ್ರಿ, ಆದ್ರೆ ಇನ್ಕಮ್ ಚಲೋ ಐತ್ರಿ ಅದಕ್ಕೆ. ಒಂದು 6,000 ರೂಪಾಯಿ ಮರಿ ತೊಗೊಂಡ್ರೆ ಒಂದು 3-4 ತಿಂಗಳು ಮೇಯಿಸಿದ್ರೆ 12,000 ಮಾತಾಡ್ತೀವಿ. ಡಬಲ್ ಆಗ್ಬಿಡುತ್ತೆ. ಹಾಂ ಡಬಲ್. ನಿಮ್ಮ ಕುಟುಂಬ ಎಲ್ಲ? ನಮ್ಮ ಕುಟುಂಬ ನಮ್ಮ ಮನೆಯಲ್ಲಿ ರೈತರ ಕೆಲಸ, ರೈತಾಕಿ ಮಾಡ್ತದೆ. ಕುರಿ ಬೇರೆ ಕಡೆ ಹೋಗ್ತವ್ರು, ಹಾಳು ಹಚ್ಚಿದ್ರು. ಮಕ್ಕಳು? ಮಕ್ಕಳದಾರೆ, 5 ಜನ ಮಕ್ಕಳದಾರೆ. ಏನು ಮಾಡ್ತಾರೆ? 3 ಮಂದಿನ ಲಗ್ನ ಮಾಡಿಕೊಟ್ಟಿನಿ ರೀ. ಇನ್ನಿಬ್ಬರು ಸಣ್ಣ ಮಕ್ಕಳು ಶಾಲೆಗೆ ಹೋಗ್ತಾರೆ. ಹೋಗ್ತಾರೆ. ಒಳ್ಳೇದಾಗಿ. ಹಾಂ ಥ್ಯಾಂಕ್ ಯು. ಏನಿದು? ಬರ್ಫಿ, ಕೊಬ್ಬರಿ ಬರ್ಫಿ. ಎಲ್ಲಿ ಮಾಡಿದ್ದು? ಹೊಸಪೇಟೆ. ಹೊಸಪೇಟೆ. ನೀವು ತಂದು ಮಾಡ್ತಾರಲ್ಲ, ಕುಡಿ ಒಂದು ನೋಡೋಣ. ಯಾಕೆ ಹಚ್ಚಿದ್ದೆ ಇದು? ದೊಡ್ಡದೇ ಕೊಡಿ, ದೊಡ್ಡದೇ ಕೊಡಿ, ನಮ್ಮ ಹುಡುಗರೆಲ್ಲ ಕೊಡಿ. ಕಾಸು ಕೊಡ್ತೀನಿ. ಏನು ಕಾಸು? ಕಾಸು ರೊಕ್ಕ ಕೊಡ್ತಾರ? ರೊಕ್ಕ ಕೊಡ್ತಾರ? ಕಾಸು ಕೊಡ್ತೀವಿ, ನಮ್ಗೆ ಹುಡುಕ ಆಯ್ತು. ತಗೊಳಪ್ಪ ನಮ್ಮ ಸರಿ.
ಮೂರು. ಯಾವ್ರು ನಿಮ್ದು? ನಮ್ದು ಬೆಂಗಳೂರು ಕುರಿ ಸಂತೆ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀವಿ. ಅವ್ರು ಕೇಳ್ದಕ್ಕೆ ಆನ್ಸರ್ ಆಗಬೇಕು. ಇಪ್ಪತ್ತು ಸಾವಿರ ಕೊಟ್ಟು ತಗೊಂಡ್ಬಿಡ್ರಿ. ಇಪ್ಪತ್ತು ಸಾವಿರ ತೊಗೊಳಗು? ಹ್ಞೂ ಅಷ್ಟೇ ಲಾಭ ಮಾಡ್ದವು. ಮುಂದೆ ಮೂವತ್ತು ಸಾವಿರಕ್ಕೆ ಮಾಡ್ದವು. ಇಪ್ಪತ್ತು ಸಾವಿರ ತೊಗೊಂಡು ಮೂವತ್ತು ಸಾವಿರಕ್ಕೆ ಮಾಡ್ದು. ಮೂವತ್ತು ಸಾವಿರಕ್ಕೆ ಯಾರು ತೊಗೊಳ್ತಾರೆ? ನಾವು ಒಳ್ಳೆ ಯಾವ ತಗೊಂತೀವಿ. ಇಪ್ಪತ್ತು ಸಾವಿರಕ್ಕೆ ನಾನು ತಗೊಂಡ್ರೆ ತಿರುಗಿ ನೀವೇ ತಗೊಂತೀರ? ನೀವು ಮಾರಕ್ ಮುಂದೆ ನಾವೇ ತಗೊಂತೀವಿ ಅಂತ ನಾನು ಮತ್ತೆ ಬೆಳೆಸ್ಬೇಕು. ಇಮಿಡಿಯೇಟ್ ತಗೊಳ್ಳಲ್ಲ ಮೂವತ್ತು ಸಾವಿರಕ್ಕೆ. ಹಂಗಾರಿ ಇಮಿಡಿಯೇಟ್ ಸಾವಿರ ಬಿಡ್ತಾರಲ್ಲ, ನಾನು ಬೆಳೆಸಕ್ಕೂ ಎಲ್ಲ ಹೋಗ್ಲಿ. ನಾವು ಸಣ್ಣದ ತಗಿತ ನಮ್ಮ ದೊಡ್ಡ ಮಾಡ್ರಿ ಅಲ್ಲ ಹಂಗ ಮಾಡೋಕೆ ಅವನು. ಓ ಮಕ್ಕಳನ್ನ ಸಾಕ್ದಂಗೆ ಕಾಸು ಬರಲ್ಲ. ಊಟ ಹಾಕ್ಬೇಕು ಎಲ್ಲ. ಎರಡು ನಾಲ್ಕು ಆರು ಎಂಟು ಹತ್ತು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಹತ್ತೊಂಬತ್ತೂವರೆ ಐತಿ. ತೋ ಇಲ್ಲಿ ಓತಾಡ್ಕಂಬ ಓತಾಡ್ಕಂಬ ಇಲ್ಲಿ ಓತಾಡ್ಕಂಬ ಇಲ್ಲಿ ಹೇಳ್ತೀನಿ ಓತಾಡ್ಕಂಬ ಇಲ್ಲಿ ಮೊದ್ಲ ಓತಾಡ್ಕಂಬ ಇಲ್ಲಿ ಹೇಳ್ತೀನಿ ತಮ್ಮ ಏ ಬಯ್ಯ ಹೋಗಲಿ ಓತಾಡ್ಕಂಬ ಮೊದ್ಲ. ಆ ನಗಪ್ಪ ಸೌಕರ್ಯ ಕಳಿಸ್ತೀನಿ. ನೂರು ರೂಪಾಯಿ ಕೊಡು ತರಲಿ ಐತ್ರಿ ತೋ. ಇದು ಏಳು ಸಾವಿರದ ಏಳ್ನೂರು ಕೊಡಂದ ಒಂದ್ನೂರು ಕಮ್ಮಿ ಏಳು ಸಾವಿರ ಕೇಳ್ತಾನೆ ಕುರಿನ. ಹೇಳು ಕೊಡ್ತಾರೆ ಇಲ್ಲ ರೀ ಕೊಡಲ್ಲ ಕೊಡಲ್ರಿ ಎಲ್ಲ ಇಲ್ಲ ರೀ ಕೊಡಲ್ಲ ಹೆಂಗ ಕೊಡ್ತೀವಿ ಹೇಳಿಲ್ಲ ರೀ ಹನ್ನೆರಡುವರೆಗೆ ಕೊಡ್ರಿ. ನಮ್ದು ಹೊಸದುರ್ಗ ತಾಲೂಕು ಚಿತ್ರದುರ್ಗ ಮರಿತವಯ್ಯ ಸಿಗಲ್ವಾ ತೂಕ ಬರುತ್ತೆ ಮರಿ ಮರಿ ತೂಕ ಬರುತ್ತೆ ಅದಕ್ಕೊಂದು ಬರುತ್ತೆ ಅಲ್ಲೇ ಅಲ್ಲದಕ್ಕೂ ಇಲ್ಲದಕ್ಕೂ ಎರಡು ಕೆ ಜಿ ಡಿಫ್ರೆಂಟ್ ಇರುತ್ತೆ. ಏನಿಲ್ಲ ನಮ್ಮ ನಾಟಿ ಕುರಿಯಲ್ಲಿ ಒಂದು ಸ್ವಲ್ಪ ಬುಡ್ಗುರಿ ಬರುತ್ತೆ. ಇದು ಕಾಲು ಎತ್ತರ ಬರುತ್ತೆ ಕುರಿ ಇದು ಕಾಲು ಐಟ ಬರುತ್ತೆ ಒಂದು ಸ್ವಲ್ಪ ನಮ್ಮ ನಾಟಿ ಕುರಿ ಬುಡ್ಗುರಿ ಬರುತ್ತೆ ಅದರಿಂದ ಈ ಕುರಿ ಹೋಯ್ತು ನಮ್ಮ ಕಡೆ. ಏನು ಮಾಡ್ತಿರ್ತೀವಿ ಸಾಳರಿ ಕೊಡ್ತೀವಿ ತಗೊಂಡೋಗಿ ಆಳರು ಆಳ್ತವ್ರೆ ಮುದಿಗಳು ಅಲ್ಲಿಲ್ದಂತ ಹೋಗಿ ಕಸ ಇದಾರೆ ಕೊಯ್ತಾರೆ. ಸಾಕೋರಾ ಇಲ್ಲಲ್ಲ ವ್ಯಾಪಾರ ವ್ಯಾಪಾರ ಸಂತೆ ಹೆಂಗೆ ನಡೀತೈತೆ ನಿಮ್ಗೆ? ಅಲ್ಲಿ ನಾವು ಅಲ್ಲಿ ಇಲ್ಲಿ ಬರೋಕ್ಕಿರೋದು ಎಂಟು ವರ್ಷ ಆಯ್ತು. ಓ ಇದು ಹಳೆ ಸಂತೆನಾ? ಮುಂಚೆ ಮುಂಚೆ ಹೈವೆಲ್ ಆಗ್ತಿತ್ತು ಈಗಿಲ್ಲ ಹಾಕವ್ರೆ. ಇದು ಇಪ್ಪತ್ತು ಸಾವಿರ ಬಾತ್ರೂಮ್ ಇಪ್ಪತ್ತು ಸಾವಿರ ಇಪ್ಪತ್ತು ಸಾವಿರ ಎಷ್ಟು ಇದು ಎಷ್ಟು ವರ್ಷ ಮೀಸಿದಿರಿ? ಇದನ್ನ ಮೂರು ವರ್ಷ ರೀ. ಮೂರು ವರ್ಷ ಇಪ್ಪತ್ತು ಸಾವಿರಕ್ಕೆ ಹೋಗುತ್ತಿದ್ದು ಇಪ್ಪತ್ತರ ಮೇಲೆ ಇಪ್ಪತ್ತರ ಮೇಲೆ ಅಂದಾಜು ಹೇಳಿದ್ರಿ ಇಪ್ಪತ್ತು ಸಾವಿರ ಅಂತ ಅಂದಾಜು ಇಪ್ಪತ್ತು ಸಾವಿರ. ಓಕೆ ಎಷ್ಟು ಕೆ ಜಿ ಬರುತ್ತಿದ್ದು? ಒಂದು ಮೂವತ್ತು ಎರಡು ಕೆ ಜಿ ಮೂವತ್ತು ಕೆ ಜಿ ಬರುತ್ತೆ. ಮೂವತ್ತು ಮೂವತ್ತೆರಡು ಕೆ ಜಿ ಬರುತ್ತೆ. ಎಲ್ಲಿಂದ ತಂದಿದ್ದೀವಿ ಇದು? ಹಳ್ಳಿಯಲ್ಲಿ ಹಳ್ಳಿ ವ್ಯಾಪಾರ ಹಳ್ಳಿಯಲ್ಲಿ ಸುತ್ತಕ್ಕೆ ತಂದಿದ್ದು. ಹಾಂ ಅಲ್ಲಿಂದ ತರ್ತೀರಾ? ಹಾಂ ಕುರಿ ಕುರಿ ಇರ್ತಾವಲ್ಲ ಹಳ್ಳಿಯಲ್ಲಿ ಅವ್ರ ಕಡೆ ಹೋಗಿ ಜಮಾ ಮಾಡ್ಕೊಂಡ್ಬಿಡ್ತೀವಿ. ನಾಲ್ಕು ಐದು ನಾಲ್ಕು ಐದು ಅಂತ ತೊಗೊಂಡ್ಬಿಡ್ತೀವಿ ವ್ಯಾಪಾರ. ಹಳ್ಳಿಗಳಲ್ಲಿ ತರ್ತೀರಾ? ತಾವು ಮುಂದೆ ಜಮಾ ಮಾಡಿ ಗಾಡಿಯಲ್ಲಿ ಹಾಕಿ ಇಲ್ಲಿ ಮಾಡ್ತೀವಿ. ಹಳ್ಳಿಗಳಲ್ಲಿ ದುಡ್ಡು ಖರೀದಿ ಮಾಡಿ ಇಲ್ಲಿ ಸಂತೆಯಲ್ಲಿ ಮಾರೋದು. ಹಾಂ ಸೊ ನೀವು ಮೈಸೂರಲ್ಲ ವ್ಯಾಪಾರಸ್ಥರು? ವ್ಯಾಪಾರಸ್ಥರು ಮಟನ್ ಅಂಗಡಿ ವ್ಯಾಪಾರಸ್ಥರು. ಹಾಂ 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 ಇದ್ರಿ ಈಗ ನಾಲ್ಕು ವರ್ಷ ಆಯ್ತು ರೀ. ನಾಲ್ಕು ವರ್ಷ? ನಾಲ್ಕು ವರ್ಷ. ಏನೋ ಅಲ್ಲಿ ತೆಗೆದು ನೋಡೋದಲ್ಲ ಏನೋ ಅವನು ಅದು ಅಲ್ಲಿ ಏ ಸಲೀಲ್ ಐತಿ ಅಂತ ನೋಡ್ತಾರ್ರಿ ಅವರು. ಏ ಸಲೀಲಿದ ಅದು ಅಲ್ಲಿ ಎರಡು ಅಡಿಲಿದ್ರ ನಾಲ್ಕು ಅಡಿಲಿದ್ರ ಅಲ್ಲಿ ಸಾಗುಬಿಡೈತೇನ ಅಂತ ನೋಡ್ತಾರ್ರಿ. ಏನು ವ್ಯತ್ಯಾಸ ಇದೆ ಹಂಗಿದ್ರೆ? ಅಲ್ಲೆಲ್ಲ ಇದಾಯ್ತಪ್ಪ ಅಂದ್ರೆ ಒಂದು ಸ್ವಲ್ಪ ವಯಸ್ಸೈತೆ ಅಂದಂಗೆ ರೀ. ಎರಡು ಅಲ್ಲಿ ಐತಪ್ಪ ಅಂದ್ರೆ ಇನ್ನೂ ವಯಸ್ಸೈತೆ ಅಂದಂಗೆ ರೀ. ಎರಡಲ್ಲಿದ್ರೆ ಇನ್ನೂ ಜೋಶ್ ಇದೆ? ಹಾಂ ಇನ್ನೂ ಇನ್ನೂ ದಿವಸ ಇದಾರೆ. ನಮಂಗೆ ವಯಸ್ಸಿದೆ ಅಂತ? ಹಾಂ ನಿಮ್ಮಂಗೆ ವಯಸ್ಸಿದೆ ಅಂತ. ಹ್ಞೂ ಓಹೋ ಹಂಗೆ ಹಂಗೆ ರೀ. ಅಲ್ಲಲ್ಲಿ ಗೊತ್ತಾಗುತ್ತೆ? ಅಲ್ಲಲ್ಲಿ ಗೊತ್ತಾಗುತ್ತೆ ರೀ. ನೀವು ಎಷ್ಟಕ್ಕೆ ತಗೊಂಡ್ರಿ? ನಾವು ರೀ ಮೂವತ್ನಾಲ್ಕು ತೊಗೊಂಡಿನ ರೀ. ಮೂವತ್ನಾಲ್ಕಕ್ಕೆ? ಹ್ಞೂ ರೀ. ಇವಾಗ ಮೂವತ್ತೈದು ಮೂವತ್ತಾರು ಬಂದು ಬಿಟ್ಟು ಬಿಡೋದು ರೀ. ನೂರಿನ ರೂಪಾಯಿ ಇಟ್ಕೊಂಡು ಬಿಟ್ಬಿಡೋದು? ಹಾಂ ಒಂದು ಸಾವಿರ ಸಿಗುತ್ತೆ ಸಾರ್? ಸಿಗ್ತೈತೆ ರೀ. ಆರು ಐದು ಮರಿ ಸಾವಿರ ರೂಪಾಯಿ ಸಿಗ್ತೈತಿ. ಹಾಂ ಸಾಕು ರೀ. ಗಾಡಿ ಖರ್ಚು ಒಂದು ಏಳ್ನೂರು ಹೋಗತಿ, ಎಂಟುನೂರು ರೂಪಾಯಿ ಉಳಿದೈತಿ. ಯಾವ ಊರು ನಿಮ್ದು? ನಮ್ಮೂರು ಮುಂಡ್ರಿಗೆ. ಮುಂಡ್ರಿಗೆ ಇವ್ರು ಯಾಕೆ ನನ್ನ ಕಾಲು ಕೇಳಿ ತೂರ್ತವ್ರೆ? ಅವ ಹಂಗಾರಿ ಅವ ಅವ ಹಂಗಾರಿ ಅವು ಈ ಸಂತೆ ಮುಗಿಯೋದು ಎಷ್ಟೊತ್ತಿಗೆ? ಮುಗಿಯೋದು ಹನ್ನೆರಡು ಗಂಟೆಗೆ ರೀ. ಬೆಳಗ್ಗೆ ಶುರು ಆಗುತ್ತೆ? ಬೆಳಗ್ಗೆ ಶುರು ಆಗೋದು ನಾಲ್ಕು ಗಂಟೆ ರೀ. ನಾಲ್ಕು ಗಂಟೆಗೆ ಶುರು ಆಗ್ಬಿಡ್ತಾ? ಹ್ಞೂ ರೀ. ಐದು ಸಾವಿರ ಬರೋಣ ಅಣ್ಣ. ಐದು ಸಾವಿರ ಕೇಳ್ತಾರೆ. ಐದು ಸಾವಿರ ಕೊಡ್ತಾರೆ ಬರೀ ಅಣ್ಣ.
ಕಡಿಮೆ ಮಾಡಿದಾಗ ಎಂಟು ರೂಪಾಯಿ ಕೆ ಜಿ ಪಲ್ಲೆ ಮಾಡುತ್ತಾ ಹಾಂ ಮತ್ತೆ ಹೆಂಗೆ ಕೊಡ್ಬೇಕು ಅವ್ರಿಗೆ 5,000 ಕೊಡ್ಕೊಂಬರ್ರಿ ನಾ ಹಾಂ ಎಷ್ಟು ಕೆ ಜಿ ಬರ್ತಾವು ಇದು ಒಂದು ಒಂದು ಬರ್ತಾ ತೂಕ ಇದ್ದಂಗೆ ಬರ್ತದೆ ಒಂದು 15 ಬರ್ತಾ ಒಂದು 8 ಬರ್ತಾ 10 ಬರ್ತಾ ಹೋಗ್ರೆ ಹೋಗ ಕಡೆ ತಿಂತೀವಿ ಹೋಗ್ರೆ 6,000 ಹೋಗ್ತಿಯಾ 6,000 ಹೋಗ್ತಿಯಾ ಹೆಂಗ ಹೇಳಿದೆ ನಾನು 6,000 ಹೇಳಿ 6,000 ಹೋಗ್ತೀಯಪ್ಪ ಅಂತ ಕೇಳಿದೆ ನಾನು ಒಳ್ಳೆ ಬರೋದು ಪೆಚ್ಚಾಡದು ಒಳ್ಳೆ ಬರೋದು ಪೆಚ್ಚಾಡದು ಮತ್ತೆ ನಾನು ತೆಗಿತಿದ್ಯಾ ಮತ್ತೆ ಅಂತ ನಾ ಏನ್ ಮಾಡ್ಲಿ ಮತ್ತೆ ಮತ್ತೆ ಅಲ್ಲಿ ಅಲ್ಲಿ ನಮ್ ಕುಂತಾರ ಅಲ್ಲಿ ಮತ್ತೆ ಬರ್ತಾನ 5,100 ಬರ್ತಾನ ಮರಿ ಅದ ನಾನು 6,000 ಹೇಳಿ 6,200 ಕೊಡಪ್ಪ ಅಂದೆ 6,000 ಹೇಳಿ 6,000 ಹೋಯಪ್ಪ ಅಂತ ಅಂದ್ಯಾನ ಇರ್ಲಿ ಇರ್ಲಿ ನಿನಗೆ ಅಲ್ಲ ನಿನಗೆ ಗೀಳ್ತಿ ಇಲ್ಲಿ ಒಯ್ಬೇಡ ತಪ್ಪಲ್ಲ 2-3 ಅಲ್ಲ ಅದ ಮರಿ ಹೆಂಗ್ ಕೇಳ್ತಾರ್ರಿ ಅಲ್ಲಿ ಹಾಕಿ 200 ಬಾಡಿಗೆ ಒಂದ್ ಒಂದ್ ಬದುಕಿಗೆ ಹೆಂಗ್ ಕೊಡ್ಬೇಕು ಹೆಂಗ್ ಮಾಡ್ಬೇಕು ಬಾಡಿಗೆ ತಗೊಂತಾರ ಹೆಂಗ್ ಕೊಡ್ಬೇಕು ಇಲ್ಲಿ ನಿಂಗ್ ಗೀಡ್ತಿ ಹೋಯಿ ಇಲ್ಲಿ ಬೇಡ ಆತ ಅದ ನಿಂಗ ನಿಂಗ್ ಗೀಡ್ತಿ ಹೋಯಿ ಇಲ್ಲಿ ಹೋಯ್ಬೇಡ ಆತ ನಾವ್ ಮಾತಾಡ್ಯ ಅಣ್ಣ ಒಂದ್ ಹುಡ್ಕೊಂಡ್ ಮಾಡ್ಸೋ ಹೋಯ್ತಿಯ ಹುಡ್ಕೊಂಡ್ ಮಾಡ್ಸೋರಂಗ ಇದ್ರ ಮಿಕ್ಕಿ ನಿನ್ನ ಕೆಳಗ್ ಬಂದ್ ಕೊಡಲ್ಲ ಸರ್ ಈ ಕುರಿ ಕೂದಲ ಕಟ್ ಮಾಡ್ತಾರಲ್ಲ ಕಟ್ ಮಾಡಿ ನಾವು ಇಲ್ಲಿ ಈ ಕಡೆ ಮಾಡಾರಲ್ರಿ ಅಲ್ಲಿ ಈ ಕೈ ಇತ್ತ ಮಾರ್ದ ಅತ್ತ ಮರಂಗಿಲ್ಲ ನಮ್ ಕಡೆ ಮರಂಗಿಲ್ರಿ ನಾವ್ ಹಂಗ ಅಂತಾರೆ ಕುರಿ ಕೂದಲ ಬೆಲೆ ಇದೆ ಅಂತಾರೆ ಇಲ್ರಿ ನಮ್ ಕಡೆ ಇಲ್ರಿ ಐತ ಅಂತಾರ್ರಿ ನಮ್ ಕಡೆ ಮಾರಲ್ರಿ ಮಾರಲ್ಲ ಮಾರಲ್ರಿ ನಮ್ ಕಡೆ ಉಣ್ಣಿ ಉಣ್ಣಿ ಮಾರ್ತಿರಿ ಉಣ್ಣಿ ಕಂಬಳಿ ಆಗತ್ತಂತಾರ ಇದು ಇದಕ್ಕೆ ಬರ್ಲಿ ಕರಿಯದ ಇರ್ತಲ್ರಿ ಅದು ಮಾರ್ತಾರೆ ಕಂಬಳಿ ಮಾರ್ತಾರ ಅದಾಗತ್ತೆ ಸರ್ ಈಗ ಇದ್ರ ಕೂದಲು ಇದೆಯಲ್ಲ ಇದನ್ನ ಕಟ್ ಮಾಡಿ ಕಂಬಳಿಗೆ ಮಾರ್ಬೋದಾ ಇದು ಬರೋಲ್ರಿ ಹಾ ಕರೆ ಕರೆ ಕೂದಲು ಕರೆ ಮರಿ ಅದಾವಲ್ಲ ಅವು ಅಲ್ಲ ಕರೆ ಮರಿ ಬರ್ತೈತಿ ಕರೆ ಮರಿ ಬರ್ತವೆ ಇದು ಬರೋಲ್ಲ ಇದು ಓ ನೋಡಿ ಅದು 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 ಕಂಬಳಿ ಮಾಡ್ತಾರ ಅದನ್ನ ಕಂಬಳಿ ಮಾಡ್ತಾರೆ ಒದ್ಕನಕ ರಗ್ ರಗ್ ಅಂದ್ರೆ ಮಾಡ್ರೆ ಇದು ಬರ ಪೂಜೆ ಮಾಡ ಕಾರ್ಯ ಮದುವೆ ಪದವಿ ಆದ್ರ ಕಂಬಳಿ ಕರೆ ಕಂಬಳಿ ಆದ್ರೆ ಬರ್ತದ ಇದು ಬರಲ್ಲ ಕೆಂಪು ಕಂಬಳಿ ಮಾಡ್ಬೋದಲ್ಲ ಬರಲ್ರಿ ಯಾಕೆ ಬರಲ್ಲ ಅದು ಬರೋದಲ್ಲ ಇದು ಕೂದಲ ಸರಿ ನಿಲು ಬರೋದು ಸರ್ ಪೆಡ್ಸಿರ್ತೈತಿ ಅದು ಪೆಡ್ಸಿದು ಪೆಡ್ಸು ರಪ್ಪು ಬರ್ತದೆ ರಪ್ಪು ಬರಲ್ಲ ಸರ್ ಏನಾಗಿದೆ ಕುರಿಗೆ ಜ್ವರ ಬಂದಿದೆ ಜ್ವರ ಕುರಿಗೆ ಜ್ವರ ಬರುತ್ತಾ ಹಾ ಸರ್ ಜ್ವರ ಇಲ್ಲ ಅದಕ್ಕೆ ಔಷಧಿ ಔಷಧಿ ಹಾಕ್ತೀವಿ ಸರ್ ಈ ಉರಿ ಹೋದ್ಮೇಲೆ ಸರ್ ನೀರು ಮಳೆ ಬಂತಲ್ಲ ರಾತ್ರಿಗೂ ಆ ಮಳೆ ಬಂದಿದ ಮೇಲೆ ಅದು ಸ್ವಲ್ಪ ಇದು ಮೆತ್ತ ಆಗ್ಬಿಡುತ್ತೆ ಇದು ಸುಸ್ತಾಗ್ಬಿಟ್ಟಿದೆ ಅದು ಟೈರ್ಡ್ ಆಗಿದೆ ಟೈರ್ಡ್ ಆಗಿದೆ ಈಗ ಅದನ್ನ ಸೇರಪ್ ಮಾಡೋದಿಲ್ಲ ಅದು ಸೇರಪ್ ಮಾಡೋದಂದ್ರೆ ಒಂದು ನಿಮಿಷ ಆಗಿದ್ರೆ ನಿಂತುಕೊಳ್ತದೆ ಅದೆಲ್ಲ ಓಕೆ ಬಾಯ್ ಏನಕ್ಕೆ ಎತ್ತಿಗೆ ಹಾಕು ಎತ್ತಿಗೆ ಹಾಂ ಕುತ್ತಿಗೆ ಹಾಂ ಮೂಗಿಂದ ಮಗಡ ಹಾಕ್ತಿತ್ತಲ್ಲ ಅದಕ್ಕೆ ಸೇರ್ಸಿ ಹಾಕೋದು ಎಷ್ಟಿದೆ ಇದು 30 ರೂಪಾಯಿ ದುಡಿ ಎರಡು ಹಾಕೊಳ್ಳಿ ಎರಡು ಹಾಕೋ ಹಾಂ ಎರಡು ಹಾಕೊಳ್ಳಿ ಹಂಗಾರೆ ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ತಪ್ಪದೇ ಮಾಡಿ ಸ್ನೇಹಿತರೆ ಕಲಾ ಮಾಧ್ಯಮದ ಎಲ್ಲಾ ಸಂದರ್ಶನಗಳನ್ನ ನೀವೀಗ ಓದಬಹುದು www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗಲಿ ಧನ್ಯವಾದ